Hello, all. Uh, very good afternoon to one and all present here, and welcome to Enlightened Educators. So, today we are having a discussion on network analysis that is with respect to resonance, right? So, actually, in resonance, I have already shared you the most important questions, or I can say super important questions, um, wherein in the super important questions, actually, to say there are six super important questions with respect to theory, and uh, there is uh,

ಇಲ್ಲಿ ಏನ್ ಬರ್ದಿದ್ದೀವಲ್ಲ ಸಿಕ್ಸ್ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಥಿಯರಿದು ಅದು ಹೇಗಿದೆಯೋ ಹಾಗೆ ಪ್ರಾಕ್ಟೀಸ್ ಮಾಡಿ ಆಯ್ತಾ ಸೊ ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಬೇರೇನಕ್ಕೂ ಪ್ರಾಕ್ಟೀಸ್ ಮಾಡೋಂತ ಅವಶ್ಯಕತೆ ಇಲ್ಲ ಸೊ ಅದನ್ನೇ ನಾನು ನೋಡ್ಬಿಟ್ಟು ಬರ್ದಿರೋದು ಯಾಕೆಂದ್ರೆ ಇಫ್ ಎನಿ ಕ್ವಶನ್ ಇಸ್ ಬಿನ್ಸ್ ನ ಡಿಫರೆಂಟ್ ವೇ ರೈಟ್ ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಬೇರೆ ರೀತಿ ಕೊಟ್ಟಿದ್ದಾಗ ಸೊ ನಾವು ಅದನ್ನ ಏನ್ ಮಾಡ್ಬೇಕಾಗುತ್ತೆ ಸೊ ಅದನ್ನು ಬರಿಬೇಕಾಗುತ್ತೆ ಅಂಡ್ ವಿ ಹಾವ್ ಟು ಟೆಲ್ ದಟ್ ದಟ್ ಕ್ವಶನ್ ಇಸ್ ಈಕ್ವಲ್ ಟು ದಿ ದಟ್ ಕ್ವಶನ್ ಇಸ್ ಈಕ್ವಲ್ ಟು ದಿಸ್ ಕ್ವಶನ್ ಅಂತ ಹೌದಾ ಸೊ ಬಟ್ ಇಲ್ಲಿ ಆ ಥರ ಯಾವುದೇ ತರ ಇಲ್ಲ ಇವಾಗ ಇದು ತರ್ಡ್ ಕ್ವಶನ್ ತೊಗೊಳೋದಾದ್ರೆ ಶೋ ದ ಟು ಪ್ಯಾಲಲ್ ರೆಸನೆಂಟ್ ಸೊ ಕ್ಯೂಟ್ ಇಸ್ ರೆಸೊನೆಂಟ್ ಎಟ್ ಆಲ್ ಫ್ರೀಕ್ವೆನ್ಸಿಸ್ ಫ್ರೀಕ್ವೆನ್ಸಿಸಲ್ ಇಸ್ ಈಕ್ವಲ್ ಟು ಆರ್ ಸಿ ಎಸ್ ಈಕ್ವಲ್ ಟು ಎಲ್ ಬೈ ಸಿ ಹೇಳ್ಬಿಟ್ಟು ಸೊ ಈ ಕ್ವಶನ್ ಬೇರೆ ಏನಾದ್ರು ಕೊಟ್ಟಿದ್ರೆ ಸೊ ನಾನೇನು ಮಾಡಬೇಕಾಗಿತ್ತು ಅದನ್ನು ಬರದ್ಬಿಟ್ಟು ಸೊ ಆ ಕ್ವಶನ್ ಈ ಥರ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಅದು ಇದೇನೆ ನಾನು ಹೇಳಬೇಕಾಗಿತ್ತು ಅಲ್ವಾ ಇಟ್ಸ್ ಈಕ್ವಲ್ ಟು ಕ್ವಶನ್ ನಂಬರ್ ತ್ರೀ ಅಂತ ಹೇಳಬೇಕಾಗಿತ್ತು ಬಟ್ ಆ ಥರ ಯಾವುದು ಇಲ್ಲದೇ ಅಂತ ಕಾರಣದ ಕಾರಣದಿಂದಾಗಿ ಸೊ ಕರೆಕ್ಟಾಗಿ ನಿಮಗೆ ಸಿಕ್ಸ್ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ನಿಮ್ಮ ಎಕ್ಸಾಮಿನೇಷನ್ ಕೊಡ್ತಾರೆ ದಯವಿಟ್ಟು ತಲೆಗೆ ಹಾಕಿಕೊಳ್ಳಿ ಆಯಿತಾ ಯಾವುದೇ ಥರ ಉರುಟು ಮಾಡಿ ಏನು ಕೊಡೋ ಅಂಥದ್ದೇನು ಇಲ್ಲ ದ ಹೀ ಲಾಸ್ಟ್ ಯು ಡೈರೆಕ್ಟ್ಲಿ ಅದ ಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀಟ್ ಆ್ಯಂಡ್ ಕ್ಲೀನ್ ಮಾಡು ಸೊ ಅದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪ್ರಾಬ್ಲಮ್ಸ್ಗೆ ನೀವೇನು ಮಾಡ್ತೀರಾ ಅಂತಂದರೆ ಯಾ ಸಪೋಸ್ ಟು ಮೇಕ್ ಯೋರ್ ದಟ್ ಯು ಗಾಯಿಂಟ್ ಟು ವೋಕ್ ಆನ್ ಮೆನಿ ಪ್ರಾಬ್ಲಮ್ಸ್ ಆಯಿತಾ ಹತ್ತು ಸೂಪರ್ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ ಮಾತ್ರಕ್ಕೆ ಅಷ್ಟನ್ನೇ ಮಾಡಬೇಕು ಅಂತಲ್ಲ ಸೊ ಇವಾಗ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದೀನಲ್ಲ ಇವಾಗ ಇಲ್ಲಿ ಗಮನಿಸಿದ್ರು ಫಸ್ಟ್ ಕ್ವಶನ್ ಕೊಟ್ಟಿದ್ದೀನಲ್ಲ ಸೊ ಈ ಕ್ವಶನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಕ್ವಶನ್ ತರದೇ ಇನ್ಯಾವುದಾದ್ರೂ ಇದೆಯಾ ನಂಬರ್ ಚೇಂಜ್ ಆಗಿರೋದ್ ಬಟ್ ಕ್ವೆಶನ್ಸ್ ಸೇಮ್ ಇದೇ ಬೇಸಿಸ್ ಮೇಲೆ ಕ್ವಶನ್ ಇರಬೇಕು ಬಟ್ ನಂಬರ್ಸ್ ದಟ್ ಇಸ್ ಇಲ್ಲ ನಂಬರ್ ಕೊಟ್ಟಿದ್ದಾರೆ ನೋಡಿ ಇಂಡಕ್ಟೆನ್ಸ್ ನಂಬರು ಮತ್ತೆ ಪಾಸ್ಟೆನ್ಸ್ ನಂಬರು ರೆಸಿಡೆನ್ಸ್ ನಂಬರು ಮತ್ತೆ ಅಪ್ಲೈಡ್ ವೋಲ್ಟೇಜ್ ನಂಬರ್ ಇವೆಲ್ಲ ಚೇಂಜ್ ಆಗಿರ್ಬೇಕು ಕ್ವಶನ್ ಮಾತ್ರ ಸೇಮ್ ಬೇಸಿಸ್ ಅಲ್ಲಿ ಇರಬೇಕು ಸೊ ಆ ತರದೇ ಒಂದಿಷ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಹಾಗೆ ಸೆಕೆಂಡ್ ಕ್ವಶನ್ ಫಸ್ಟ್ ವರ್ಕ್ ಮಾಡಿ ಈ ಕ್ವಶನ್ ವರ್ಕ್ ಮಾಡಿಬಿಟ್ಟು ಈ ಕ್ವಶನ್ಗೆ ಸಂಬಂಧಪಟ್ಟಂತಹ ಬೇರೆ ಯಾವ್ದಾದ್ರು ಕ್ವಶನ್ ಅಂದ್ರೆ ಈ ಕ್ವಶನ್ ಸಂಬಂಧಪಟ್ಟಂತೆ ಇದೇ ತರದ್ದು ಬೇರೆ ಯಾವ್ದಾದ್ರು ಒಂದು ಕ್ವಶನ್ ಇದ್ರೆ ಸೊ ಅದನ್ನ ವರ್ಕೌಟ್ ಮಾಡ್ತಾ ಹೋಗಿ ಅದೇ ತರ ಹತ್ತು ಇಂಪಾರ್ಟೆಂಟ್ ಕ್ವಶನ್ ಹೆಂಗ್ ಔಟ್ ಮಾಡ್ಬೇಕಾಗತ್ತೆ ಒಂದೊಂದೇ ಕ್ವಶನ್ ವರ್ಕೌಟ್ ಮಾಡ್ತಾ ಹೋಗ್ತೀರಾ ಆ ಕ್ವಶನ್ ಟೈಪ್ ಇನ್ಯಾವ್ದಾದ್ರು ಕ್ವಶನ್ ಇದೆಯಾ ನಿಮ್ಮ ಮೆಟೀರಿಯಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅದು ಆ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗ್ತೀರಾ ಅವಾಗ ಫಸ್ಟ್ ಕ್ವಶನ್ ನಿಮಗೆ ಕಂಪ್ಲೀಟ್ ಆಗಿ ಸಾಲ್ವ್ ಆದಂಗೆ ಲೆಕ್ಕ ಇದೊಂದೇ ಕ್ವಶನ್ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ ಅಂತ ತಲೆಕ್ ಹಾಕೊಳ್ಳಕ್ ಹೋಗ್ಬಿಡಿ ದಟ್ ಇಸ್ ನಾಟ್ ದ ಮ್ಯಾಟರ್ ಸೊ ಇಫ್ ಯು ಸ್ಟಡಿ ದಿಸ್ ಫಸ್ಟ್ ಕ್ವಶನ್ ವಾಟ್ ಇಸ್ ಸಪೋಸ್ ಟು ಮೇಕ್ ಶ್ಯೋರ್ ಇಸ್ ಸಪೋಸ್ ಟು ಮೇಕ್ ಶೋರ್ ದಟ್ ಆಫ್ಟರ್ ಯು ಪ್ರಾಕ್ಟೀಸ್ ದಿಸ್ ಫಸ್ಟ್ ಕ್ವಶನ್ ರಿಟರ್ನ್ ಇನ್ ದಿಸ್ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಸಿ ಥ್ರೂ ದ ಕ್ವಶ್ಚನ್ ಆಫ್ ಸೇಮ್ ಕೈಂಡ್ ಅಂಡ್ ಯು ಹಾವ್ ಟು Same kind with different numericals, and you have to work on that also, and then you have to put a tick mark that this particular question have been completed, and different uh, the question of same type with different numericals is also done. This is what is you are supposed to do for that. ಅದೇ ಥರ ನೀವು ಹತ್ತು ಕ್ವಶನ್ಗೂ ಮಾಡಬೇಕಾಗುತ್ತೆ ಆಯ್ತಾ ಸೊ ನಿಮ್ಮ ಹತ್ತು ಅಲ್ಲಿ ಡಯಾಗ್ರಾಮ್ಯಾಟಿಕ್ ಕ್ವಶನ್ಸ್ ಅಂತ ಇದೆ ಸೊ ಡಯಾಗ್ರಾಮೆಟಿಕ್ ಕ್ವಶನ್ಸ್ಗೆ ನೀಡ್ ನಾಟ್ ಟು ವರಿ ವೈ ನೀಡ್ ನಾಟ್ ಟು ವರಿ ಬಿಕಾಸ್ ನಿಮ್ಮ ಡಯಾಗ್ರಾಮೆಟಿಕ್ ಅಲ್ಲಿ ಇಫ್ ಯು ಕ್ಯಾನ್ ಸಿ ದೆರ್ ಆರ್ ಐಮ್ ಸಾರಿ ಇಫ್ ಯು ಕ್ಯಾನ್ ಸಿ ದೆರ್ ಆರ್ ವ್ಯಾಲ್ಯೂಸ್ ಫಾರ್ ವಾಟ್ ಐ ಕೇನ್ ಸೇ ದ ರೆಸಿಸ್ಟೆನ್ಸ್ ಆ್ಯಂಡ್ ಯು ನೋ ದ ಇಂಡಕ್ಟೆನ್ಸ್ ಎಲ್ಲದಕ್ಕೂ ವ್ಯಾಲ್ಯೂ ಇದೆ ಅಲ್ವಾ ಸೊ ನೀವೇನು ಮಾಡ್ತೀರಾ ಅಂತಂದರೆ ಇಲ್ಲಿ ಏನು ರೆಸಿಸ್ಟೆನ್ಸ್ಗೆ ವ್ಯಾಲ್ಯೂ ಇದೆ ಕೆಪಾಸ್ ಟೆನ್ಸ್ಗೆ ವ್ಯಾಲ್ಯೂ ಇದೆ ಮತ್ತು ಇಂಡಕ್ಟೆನ್ಸ್ಗೆ ವ್ಯಾಲ್ಯೂ ಇದೆ ಅದ್ರ ವ್ಯಾಲ್ಯೂನೆಲ್ಲ ತಗೊಂಡು ಜಸ್ಟ್ ಫಾರ್ಮುಲಾಗ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ ದರ್ ಇಸ್ ನೋ ನೀಡ್ ಆಫ್ ಸಿಂಪ್ಲಿಫೈಂಗ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ರೈಟ್ ಯಾವುದೇ ತರ ನ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇರಲ್ಲ ಏ ನಿಮಗೆ ಒಂದು ರೆಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ ಒಂದು ಇಲ್ಲೊಂದು ರೆಸ್ಟೆನ್ಸ್ ಇದೆ ಇದ್ರ ವ್ಯಾಲ್ಯೂ ಮತ್ತೆ ಇಲ್ಲೊಂದು ಇಂಡಕ್ಟನ್ಸ್ ಇದೆ ಇದ್ರ ವ್ಯಾಲ್ಯೂ ಕಾಯಿಲ್ ಅಲ್ವಾ ಇಂಡಕ್ಟನ್ಸ್ ಸೊ ಈ ತರ ಬರುತ್ತೆ ಸೊ ಇಲ್ಲೊಂದು ಕೆಪಾಸ್ಟೆನ್ಸ್ ಇದೆ ಸೊ ಇದ್ರ ವ್ಯಾಲ್ಯೂ ಸೊ ಈ ತರ ಅದಾದ್ರ ವ್ಯಾಲ್ಯೂ ಏನಿದೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ನೀವು ಫಾರ್ಮುಲಾಗೆ ಏನ್ ಹಾಕ್ಬೇಕು ಅದನ್ನ ಹಾಕೊಂಡು ಮಾಡ್ತಾ ಹೋಗ್ತೀರಾ ದಿಸ್ ಡಯಾಗ್ರಾಮ್ ಇಸ್ ಜಸ್ಟ್ ಫಾರ್ ಎ ರೆಫರೆನ್ಸ್ ಅಷ್ಟೇ ರೆಫರೆನ್ಸ್ಗೆ ಡಯಾಗ್ರಾಮ್ ಕೊಟ್ಟಿದ್ದಾರೆ ಅವರು ನಿಮಗೆ ಎಲ್ಲ ವ್ಯಾಲ್ಯೂನೂ ಕೊಡೋದು ಬದಲು ಈ ತರದೊಂದು ಡಯಾಗ್ರಾಮ್ನ ಕೊಟ್ಟಿರ್ತಾರೆ ಸೊ ಆ ಅಲ್ಲಿ ನೀವು ರಿಕ್ವೈರ್ಡ್ ವ್ಯಾಲ್ಯೂಸ್ನ ತಗೊಂಡು ರಿಕ್ವೈರ್ಡ್ ವ್ಯಾಲ್ಯೂಸ್ನ ತಗೊಂಡು ಅದನ್ನ ನಿಮ್ಮ ಫಾರ್ಮುಲಾಗೆ ಸಬ್ಸ್ಟೆಟ್ ಮಾಡಿ ವರ್ಕ್ ಮಾಡೋ ದಟ್ ಇಸ್ ವಾಟ್ ಇಸ್ ಫಾರ್ ಬೇಸಿಸ್ ದಟ್ ಇಸ್ ವಾಟ್ ಇಸ್ ಫಾರ್ ಯೋರ್ ಡಯಾಗ್ರಾಮ್ ಆಟಕ್ ಪ್ರಾಬ್ಲಮ್ಸ್ ರೈಟ್ ಹೌದಾ ಓಕೆ ಸೊ ಇವಾಗ ಸದ್ಯಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸೊ ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ ಎಸ್ ಇಂಪಾರ್ಟೆಂಟ್ ಪ್ರಕಾರನೇ ಸ್ಟಾರ್ಟ್ ಮಾಡ್ತೀವ ಇಲ್ಲ ಅಂತ ಹೇಳ್ತಾರೆ ನಾವು ಸಿಲೆಬಸ್ ಪ್ರಕಾರ ಮಾಡ್ತೀವ ನಾ ಹೇಳ್ದಂಗೆ ಶಿಲೆಬಸ್ ಪ್ರಕಾರ ನಾನು ಮಾಡ್ತಾನೆ ಇಲ್ಲ ಖಂಡಿತವಾಗ್ಲು ಹೇಳ್ತಾ ಇದೀನಿ ಏನಕ್ಕೆ ಅಂದ್ರೆ ಸಿಲೆಬಸ್ ಪ್ರಕಾರ ಹೋಗೋದೇ ಆದ್ರೆ ನೀವು ಸ್ವಲ್ಪ ಕನ್ಫ್ಯೂಷನ್ ಒಳಗಾಗ್ಬೋದು ಬೇಡ ಅಂತ ಹೇಳಿ ನಾನು ತುಂಬಾ ಸಿಂಪಲ್ ಮೆಥಡಾಲಜಿ ಅಂಡ್ ನೀಟ್ ಮೆಥಡಾಲಜಿ ಮುಖಾಂತರ ಬಂದಿದ್ದೀನಿ ಸೊ ಅದಕ್ಕೆ ಫಸ್ಟ್ ಎಸ್ ಇಂಪಾರ್ಟೆಂಟ್ ಕೊಟ್ಟಿದ್ದು ಕ್ವಶನ್ ಪೇಪರ್ನ ತೋರಿಸಿರೋದು ಹೌದಾ ಸೊ ಎಲ್ಲ ಮಾಡ್ಬಿಟ್ಟೆ ನಾನು ಎಸ್ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ನಾನು ಅದಕ್ಕೆ ಎಸ್ ಇಂಪಾರ್ಟೆಂಟ್ಗೆ ಪ್ರೂಫ್ ಆಗಿ ಕ್ವಶನ್ ಪೇಪರ್ಸ್ನೇ ತೋರಿಸ್ದೀನಿ ನಿಮಗೂ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದೀನಿ ಸೊ ಅದು ನಿಮ್ಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ಸೊ ಅದೇ ತರ ಎಲ್ಲ ಸಬ್ಜೆಕ್ಟ್ಗೂ ಮಾಡ್ಕೊಂಡು ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡೋಕ್ ಸ್ಟಾರ್ಟ್ ಮಾಡಿ ಡೋಂಟ್ ವೇಟ್ ಟಿಲ್ ದ ಎಂಡ್ ದಟ್ ಸಂಬಡಸ್ ಗೋ ಗಿ ಎಸ್ ಇಂಪಾರ್ಟೆಂಟ್ ಸೊ ಅವ್ರು ನಿಮ್ಗೆ ಆ ಟೈಮಿಗೆ ಕೊಡ್ಬೋದು ಬಟ್ ಅಷ್ಟರಲ್ಲಿ ನೀವೇ ಮಾಡ್ಕೊಂಡು ಒಂದಿಷ್ಟು ಓದ್ಕೊಂಡಿರ್ಬೋದು ಸೊ ಯು ಕ್ಯಾನ್ ಓನ್ಲಿ ಡೂ ಇಟ್ ರೈಟ್ ಸೊ ದಟ್ ಇಸ್ ವಾಟ್ ಇಸ್ ಸಪೋಸ್ ಟು ಟು ಯಾವತ್ತಿಗೂ ನೀವು ಜಸ್ಟ್ ಇಟ್ ಇಸ್ ನಾಟ್ ಅ ಬ್ಲೈಂಡ್ ಸ್ಟಡಿ ಬ್ಲೈಂಡ್ ಸ್ಟಡಿ ಯು ನೋ ಡಸಂಟ್ ಮೇಕ್ ಯು ಡನ್ ಮೇಕ್ ಅ ಸೆನ್ಸ್ ಲೈಫ್ ರೈಟ್ ಬ್ಲೈಂಡ್ ಸ್ಟಡಿ ಯಾವತ್ತೂ ಒಂದು ಸೆನ್ಸ್ ಅನ್ನ ಕ್ರಿಯೇಟ್ ಮಾಡಲ್ಲ ಯಾವತ್ತಿದ್ರೂ ಸ್ಟ್ಯಾಂಡರ್ಡೈಸ್ ಸ್ಟಡಿ ಅಂಡ್ ಯು ನೋ ದ ವಾಟ್ ಐ ಕೇನ್ ಸೇ ಸ್ಮಾರ್ಟ್ ವರ್ಕ್ ಮೇಕ್ಸ್ ಯು ಅ ವೆರಿ ಗುಡ್ ಹೆಲ್ಪ್ ರೈಟ್ ನಿಮ್ಗೆ ಒಳ್ಳೆ ಹೆಲ್ಪ್ ಸಿಗುತ್ತೆ ಸ್ಮಾರ್ಟ್ ವರ್ಕ್ ಇಂದ ಸ್ಮಾರ್ಟ್ ಸ್ಟಡಿಯಿಂದ ಹಾರ್ಡ್ ವರ್ಕಿಂದ ಅಂತೂ ಏನು ಪ್ರಯೋಜನನೂ ಇಲ್ಲ ಸೊ ಹಾರ್ಡ್ ವರ್ಕ್ ಅಂತಂದ್ರೆ ತುಂಬಾ 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 ಕಷ್ಟ ಪಡ್ತೀರಾ ಸುಮ್ಮನೆ ಓದ್ತಾ ಹೋಗ್ತೀರಾ ಬಟ್ ಅದೇ ಹಾರ್ಡ್ ವರ್ಕ್ ಸಮಯದಲ್ಲಿ ಸ್ಮಾರ್ಟ್ ವರ್ಕ್ ಕೂಡ ನೀವು ಜಾಯಿನ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದ್ರ ಪ್ರತಿಫಲವಾಗಿ ದಿಸ್ ಇಸ್ ಒನ್ ಇಂಪಾರ್ಟೆಂಟ್ ರೈಟ್ ಈ ಥರ ಎಸ್ ಇಂಪಾರ್ಟೆಂಟ್ ಮಾಡ್ಕೊಳ್ಳೋ ಅಂಥದ್ದು ಫಸ್ಟೇ ಮಾಡ್ಕೊಳ್ಳೋ ಅಂಥದ್ದು ಮಾಡಿಕೊಂಡು ಅದ್ರ ಪ್ರಕಾರ ಓದೋ ಅಂಥದ್ದು ಹೀಗೆ ಮಾಡ್ತಾ ಹೋದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲಂದರೆ ನೀವೇನು ಮಾಡ್ತೀರಾ ಗೊತ್ತಾ ಸುಮ್ಮನೆ ಬ್ಲ್ಯಾಂಕಾಗಿ ಓದ್ತೀರಾ ಎಕ್ಸಾಮ್ಗೆ ಹೋದಾಗ ನಿಮಗೆ ಏನು ಬರೆಯೋದಕ್ಕೆ ಗೊತ್ತಾಗಲ್ಲ ಯು ವಿಲ್ ಸ್ಟಡಿ ದ ಟಾಪಿಕ್ ಬಟ್ ಯು ಡೋಂಟ್ ನೋ ಹೌ ದ ಕ್ವಶನ್ ದಟ್ ಅ ಫ್ರಮ್ ಎನಿ ಆಫ್ ದ ಟಾಪಿಕ್ ಆ್ಯಂಡ್ ವಿಲ್ ಫೀಲ್ ಲೈಕ್ ಈ ಗೆ ನಾನು ಏನು ಆನ್ಸರ್ ಬರೀಬೇಕು ಎಲ್ಲ ಓದಿದ್ದೀನಿ ಯಾವ ಟಾಪಿಕ್ದು ಆನ್ಸರ್ ಬರೀಬೇಕು ನಾನು ಅಂತ ಗೊತ್ತಾಗದೇ ಇದ್ದಾಗ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ದಟ್ ವಿಲ್ ಫೇಸ್ ಇಟ್ ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಡೋಂಟ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ಬ್ಲೈಂಡ್ ಸ್ಟಡಿ ಐ ಸೇ ರೈಟ್ ಓಕೆ ಸೊ ಇವಾಗ ನಾವು ಸಿಲೆಬಸ್ ಪ್ರಕಾರ ಬರ್ತೀವ ಇಲ್ಲ ಸೊ ಇದ್ರ ಪ್ರಕಾರನೇ ಬರೋದು ಸೊ ಅದಕ್ಕೂ ಮುಂಚೆ ಫಸ್ಟ್ ಕ್ವಶನ್ ಗಮನ ಇಟ್ಟು ನೋಡಿ ವಾಟ್ ಆಸ್ ರೆಸನ್ ಅನ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಪಾರ್ ಫ್ರೀಕ್ವೆನ್ಸೀಸ್ ಇನ್ ಸೀರೀಸ್ ಆರ್ ಎಲ್ ಸಿ ಕ್ಯೂಟ್ ರೈಟ್ ಇವಾಗ ನಾವೇನ್ ಮಾಡ್ತೀವ वि विल टेक वन पर्टिक्युर् क्वेश्चन तक ये डिफइन द फॉलो टर्म्स इट्स नाट पम्बिटिंग इट्स पोर्टेनिंग टू सीरीज आर इज इस सर्क्यूट अंतु निम्ह क्वेश्चन को क्यू फैक्टर क्वेश्चन रेजनेस डन क्यू फैक्टर मेरी सारी क्यू फैक्टर् डफनीशन वेरी मच्चारीलेक्टिविटी डफनेशन एंड बैनविडेफन एंड हाफ पवर् फ्रीक्वेन्सी डेफिेशन ಹೌದಾ ಸೊ ಇವಾಗ ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ಇದೇ ಕ್ವಶನ್ ಅನ್ನ ತಗೊಂಡು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಬಿಕಾಸ್ ಯು ನೀ ಟು ನೋ ವಾಟ್ ಇಸ್ ದ ರೆಸೋನೆನ್ಸ್ ಯು ನೀ ಟು ನೋ ವಾಟ್ ಇಸ್ ಐ ಕ್ಯಾನ್ ಸೇ ದ ಸೆಲೆಕ್ಟಿವಿಟಿ ಅನ್ ವಿತ್ ಯು ಟು ನೋ ವಾಟ್ ಇಸ್ ಹಾಫ್ ಪರ್ ಫ್ರೀಕ್ವೆನ್ಸಿ ಯು ಟು ನೋ ವಾಟ್ ಇಸ್ ಕ್ಯೂ ಫ್ಯಾಕ್ಟರ್ ಸೊ ಹಾಗಾಗಿ ಫಸ್ಟ್ ಅದನ್ನೆಲ್ಲ ಬೇಸಿಕ್ಸ್ ತಿಳ್ಕೊಂಡು ನಂತರ ಡಿರೈವೇಷನ್ಗೆ ಬರೋಣಂತೆ ನಿಮ್ಗೆ ಹೇಗಾಗುತ್ತೆ ಅಂದ್ರೆ ನೀವು ರೆಸೋನೆನ್ಸ್ ಕಲ್ತ್ಕೋಬೇಕು ಫಸ್ಟ್ ಆಮೇಲೆ ಸಿರೀಸ್ ಆರ್ ಎಲ್ ಸಿ ಸೋಕ್ಯೂಟ್ ಕಲ್ತ್ಕೋಬೇಕಾಗುತ್ತೆ ಸೇವ್ ಆರ್ ಎಡ್ ಸೀರಿಸ್ ಆರ್ ಎಲ್ ಸಿ ಸೋಕ್ಯೂಟ್ ವಿಚ್ ಎಸ್

ಆಯ್ತಾ ಸೊ ಇದು ನೀವು ಅನ್ಕೋಬಹುದು ಈಗ ಸಿಲೆಬಸ್ ಪ್ರಕಾರನೇ ಹೋದಂಗ ಆಯ್ತಲ್ಲ ಅಂತ ಅಲ್ಲ ಸಿಲಬಸ್ ಪ್ರಕಾರನೂ ಹೌದು ಬಟ್ ಏನು ಮ್ಯಾಟರ್ ಅಂತಂದ್ರೆ ಸೊ ನೀವು ಒಂದನ್ನ ಕಲೀದೆ ಇನ್ನೊಂದನ್ ಕಲಿಯಕ್ಕಾಗಲ್ಲ ಅಂತ ಹೇಳ್ತಾರಲ್ಲ ಸೊ ಆತರ ಇವಾಗ ನೀವು ಮಾಡಿಲ್ ಒನ್ ಕಲಿಯಕ್ಕಾಗದೆ ಮಾಡ್ಯೂಲ್ ಟೂ ಹೋಗಕ್ಕೆ ಆಗಲ್ಲ ಆತರ ಇತರನು ಹೇಳ್ತಿರ್ತಾರಲ್ಲ ಹಂಗೆ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ಯು ಕನ್ಸಿಡರ್ ದಿಸ್ ನೆಟ್ವರ್ಕ್ ಅನಾಲಿಸಿಸ್ ಓನ್ಲಿ ನಿಮ್ಗೆ ಮಾಡೆಲ್ ಒನ್ ಮಾಡ್ದೇನೆ ಮಾಡಿಲ್ ಟೂ ಕಲಿಯೋಕಾಗಲ್ಲ ಮಾಡಿಲ್ ಫೈವ್ ಕಲಿಯಕ್ಕಾಗಲ್ಲ ನಾನು ಹೇಳ್ತಾ ಇದೀನಿ ಏನಕ್ಕೆ ಮಾಡಿಲ್ ಒನ್ ಅಲ್ಲಿ ಬರುವಂತದ್ದು ಮೆಷ್ ಅನಾಲಿಸಿಸ್ ಮತ್ತೆ ನೋಡ್ ಅನಾಲಿಸಿಸ್ ನೀವು ಮೆಷನ್ ಅನಾಲಿಸಿಸ್ ಮತ್ತೆ ನೋಡ್ ಅನಾಲಿಸಿಸ್ ಎರಡೂ ಕಲ್ತ್ಕೊಂಡ್ರೆ ನಿಮ್ಮ ಟೆವಿನನ್ಸ್ ಥಿಯರಮ್ ಮತ್ತೆ ನಾರ್ಟೆನ್ಸ್ ಥಿಯರಮ್ ಅಲ್ಲಿ ಆಗ್ಲಿ ಸೂಪರ್ ಪೊಸಿಷನ್ ಥಿಯರಮ್ ಅಲ್ಲಾಗ್ಲಿ ಅಥವಾ ನಿಮ್ಮೊಂದು ಮಿಲಾಮನ್ಸ್ ಥಿಯರಮಲ್ಲಿ ಆಗ್ಲಿ ಮಿಲಾಮನ್ಸ್ ಫಾರ್ಮ್ ಬಿಡಿ ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಬಟ್ ನಿಮ್ಗೆ ಟೆವಿನೆನ್ಸ್ ಅಂಡ್ ನಾರ್ಟೆನ್ಸ್ ಅಥವಾ ನಿಮ್ಮ ಸೂಪರ್ ಪೊಸಿಷನ್ ಥಿಯರಮ್ ಆಗ್ಲಿ ಅಥವಾ ವೈ ಪಾರಾಮೀಟರ್ಸ್ ಪ್ಯಾರಾಮೀಟರ್ ಟಿ ಅಂಡ್ ಎಬಿಡಿ ಪ್ಯಾರಾಮೀಟರ್ ಅಲ್ಲಿ ನೀವು ಮಾಡೋಕೆ ಆಗಲ್ಲ ಬಿಕಾಸ್ ಯಾಕೆಂದ್ರೆ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ನೀವು ಮೆಷನ್ ಅಲ್ಲಿ ಸಾಕಬೇಕಾಗುವಂತ ಸಂದರ್ಭ ಬರುತ್ತೆ ಇಲ್ಲ ನೋಡಿನಲ್ಲಿಸು ಸಾಕುವಂತ ಸಂದರ್ಭ ಬರುತ್ತೆ ಸೊ ಹಾಗಾಗಿ ನೀವೇನು ಮಾಡ್ಬೇಕು ಅದನ್ನ ಕಲ್ತಿದ್ರಲ್ವ ನೀವು ಅಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ನೀವು ಪ್ರಾಬ್ಲಮ್ ಅಲ್ಲಿ ಏನೇ ಒಂದು ಮಾಡಿಫಿಕೇಶನ್ ಮಾಡಿದ್ರು ನಿಮ್ಮ ವೈ ಪರಾಮೀಟರ್ಸ್ ಎತ್ತೆ ಎ ಬಿ ಸಿ ಪ್ಯಾರಾಮೀಟರ್ ಅಲ್ಲಿ ನಾನು ಮಾಡ್ಸಿದ ಒಂದಿಷ್ಟು ಲೆಕ್ಕಗಳನ್ನ ನೀವು ನೋಡಿರ್ಬೋದು ಸೊ ನಾವು ಒಂದನ್ನ ಒಂದಿಷ್ಟು ವೋಲ್ಟೇಜ್ನ ಝೀರೋ ಮಾಡ್ತೀವಿ ಇಲ್ಲ ನ ಶಾರ್ಟ್ ಸರ್ಕ್ಯೂಟ್ ಮಾಡ್ತೀವಿ ಏನೋ ಒಂದು ಮಾಡ್ತಾ ಇರ್ತೀವಿ ಇವನ್ ತೆಬಿನೆನ್ಸ್ ಅಂಡ್ ನಾರ್ಟೆನ್ಸ್ ಅಲ್ಲಿ ಸೂಪರ್ ಪೊಸಿಷನ್ ಅಲ್ಲೂ ನಾವು ಅದೇ ಮಾಡ್ತಾ ಇರ್ತೀವಿ ಸೊ ನಾವು ಆ ಥರ ಏನೇ ಚೇಂಜಸ್ ಅನ್ನ ಮಾಡಿದ್ರು ಕೂಡ ಕಡೆಗೆ ನಮಗೆ ಡಯಾಗ್ರಾಮ್ ಬರುತ್ತಲ್ಲ ಆ ಡಯಾಗ್ರಾಮ್ಗೆ ನಾವು ಐದರ್ ಮೆಶ್ ಅಥವಾ ನೋಡ್ ಇಲ್ಲ ಅಂತಂದ್ರೆ ನಮ್ಮ ಒಂದು ವಿಜ್ ಕೊಟ್ಟು ಅಯ್ಯ ರೈಸ್ ಕೊಟ್ಟು ಆರ್ ಅವ್ರ ಕರೆಂಟ್ ಡಿವೈಡರ್ ರೂಲ್ ಅವ್ರ ವೋಲ್ಟೇಜ್ ರೂಲ್ ಹಾಕ್ಲೇಬೇಕು ಸೊ ಅವೆಲ್ಲ ನೀವು ಕಲಿಯೋದಿಲ್ಲಿ ಮಾಡ್ಯೂಲ್ ನಂಬರ್ ಒನ್ ಅಲ್ಲೇ ಸೊ ಹಂಗಾಗಿ ಮಾಡ್ಯೂಲ್ ನಂಬರ್ ಒನ್ ಕಲಿದೇನೆ ಯು ಯು ಕಾಂಟ್ ಇ ಒನ್ ಡೂ ಮಾಡಿಲ್ ನಂಬರ್ ಟು ಅಂಡ್ ಮಾಡ್ಯೂಲ್ ನಂಬರ್ ಫೈವ್ ಸೊ ಅದೇ ತರನೇ ಇಲ್ಲೂ ಇಲ್ಲೂ ಆಗೋದು ಇಲ್ಲೂ ಏನು ನೀವು ರೆಸೋನೆನ್ಸ್ ಕಲಿದೆ ಬೇಸಿಕ್ಸ್ ಆಫ್ ರೆಸೋನೆನ್ಸ್ ಕಲಿದೆ ಸೀರಿ ಸರ್ಕ್ಯೂಟ್ ಕಲಿದೇನೆ ನೀವು ಕ್ಯೂ ಫ್ಯಾಕ್ಟರ್ ಕಲಿತೇನೆ ಈ ಡಿರೈವೇಷನ್ ಗೆ ಹೋಗೋಕೆ ಆಗಲ್ಲ ಸೊ ದಟ್ ಇಸ್ ವಾಟ್ ಇಸ್ ದ ರೂಲ್ ಸೊ ವಿ ಆರ್ ಫಾಲೋಯಿಂಗ್ ದಾಟ್ ರೂಲ್ ಆಯ್ತಾ ನಾ ಅದಕ್ಕೆ ಫಸ್ಟ್ ಚೆಕ್ ಮಾಡ್ಬಿಟ್ಟೆ ನಿಮ್ಗೆ ಮಾಡ್ತಾ ಇರೋದು ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಒನ್ ಟು ಎನಿ ಡಿಫಿಕಲ್ಟೀಸ್ ಆಯ್ತಾ ನಿಮ್ಗೆ ಯಾವುದೇ ತರ ಡಿಫಿಕಲ್ಟೀಸ್ ಆಗೋಂಗೆ ನಾನು ಮಾಡ್ತಾ ಇಲ್ಲ ಇಲ್ಲಿ ನಾನು ಒಂದು ಸಲ ಮಾಡೋದಕ್ಕೆ ಮುಂಚೆ ಹತ್ತು ಸಲ ಚೆಕ್ ಮಾಡಿಬಿಟ್ಟೆ ನಿಮಗೆ ಹೇಳೋದು ಯಾಕೆಂದ್ರೆ ನನಗೂ ಗೊತ್ತು ಇದು ಎಷ್ಟು ಮಟ್ಟಕ್ಕೆ ಕಷ್ಟ ಇದೆ ಆ್ಯಂಡ್ ಇದನ್ನ ಓದೋದಕ್ಕೂ ತುಂಬ ಕಷ್ಟ ಅಂತ ನನಗೆ ಗೊತ್ತು ಬಟ್ ಅದರಲ್ಲಿ ಈ ಮಾಡಿಲೇ ನಿಮಗೆ ಜಯ ಕೊಡುವಂಥದ್ದು ದಸ್ ಮಾಡಿಲ್ ಆ್ಯಂಡ್ ಮಾಡಿಲ್ ನಂಬರ್ ಒನ್ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫಾರ್ಟಿ ಮಾರ್ಕ್ಸ್ಗಂತೂ ಮೋಸ ಇಲ್ಲ ಎರಡು ಮಾಡ್ಯೂಲ್ ಇಂದ ಇನ್ನು ನೀವು ತ್ರೀ ಆ್ಯಂಡ್ ಫೋರ್ ನೋಡೋದಾದ್ರೆ ಫೋರ್ತ್ ಮಾಡ್ಯೂಲ್ ತುಂಬಾ ಈಸಿನೇ ಇದೆ ಫೋರ್ತ್ ಮಾಡಿಲ್ ನಿಮ್ಗೆ ಸಪ್ರೇಟಾಗಿ ಕೊಟ್ಟಿರೋದ್ರಿಂದ ಫೋರ್ತ್ ಮಾಡ್ಯೂಲ್ ನಾನು ಮಾಡ್ಕೊಡ್ತೀನಿ ನಿಮ್ಗೆ ಈಸಿಯಾಗಿ ಆಯ್ತಾ ಫೋರ್ತ್ ಮಾಡ್ಕೊಡ್ತೀನಿ ಸೆಕೆಂಡ್ ಮಾಡ್ಕೊಡ್ತೀನಿ ಫಸ್ಟ್ ಮಾಡ್ತೀನಿ ಯಾವುದು ಫಿಫ್ತ್ ಮಾಡ್ತಾ ಇದೀನಿ ಸೊ ಎಲ್ಲಾನು ನಿಮಗೆ ಮಾಡ್ಕೊಡ್ತಾ ಇದೀನಿ ತುಂಬಾ ಈಸಿಯಾಗಿ ನಾನು ನಿಮ್ಗೆ ಯಾವ್ಯಾವ್ರಿಂದ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಅಷ್ಟೇ ನೀವು ಉಪಯೋಗಿಸ್ಕೊಂಡು ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಲ್ವಾ ಸೊ ಅದು ಬೇಕು ಅಂದರೆ ಈ ಹಾವ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಟು ಮೆನಿ ಮೋರ್ ಹೂ ಆರ್ ಇನ್ ನೀಂಡ್ ಟೀಸ್ ಟು ಪ್ಲಸ್ ಬೆಲೆಕ್ ಟು ಗಟ್ ಮೋರ್ ಅಂಡ್ ಮೋರ್ ಅಪ್ಡೇಟ್ಸ್ ಆನ್ ಅವರ್ ಚಾನಲ್ ರೈಟ್ ಈಗ ಕರೆಂಟ್ ಟು ಟ್ವೆಂಟಿ ಫೈವ್ ಸಾರಿ ಟ್ವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಮಾಡ್ತೀನಿ ಅಂತ ನಂಬಿಕೆ ಇಟ್ಟು ಸೊ ಐ ಗೆಸ್ ನೆನ್ನೆ ಮತ್ತೆ ಮೊನ್ನೆ ನೆನ್ನೆ ಮತ್ತೆ ಮೊನ್ನೆ ಸೊ ಎರಡು ದಿನದಿಂದ ಎರಡ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ ಸೊ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಮೇಲೆ ನಂಬಿಕೆ ಇಟ್ಟು ಸೊ ಅವರೆಲ್ಲರಿಗೂ ನಾನು ಒಳ್ಳೆ ರಿಸಲ್ಟ್ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ನಾನ್ ಮಾಡುವಂತ ವಿಡಿಯೋಸ್ನ ನೋಡಿ ಅಷ್ಟೇ ಸಾಕು ಬೇರೆನು ಬೇಡ ಅದನ್ನ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಕ್ಲೀನ್ ಆಗಿ ನೀವೇನ್ ಮಾಡ್ತೀರಾ ಅಂದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ತೀರಾ ಹೋಗ್ಬಿಟ್ಟು ನೀವು ವರ್ಕೌಟ್ ಮಾಡಿಬಿಟ್ಟು ಎಕ್ಸಾಮಲ್ಲೂ ಅದೇ ತರ ಬರೀತೀರಾ ಸೊ ಯು ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್ಸ್ ಆಯ್ತಾ ಓಕೆ ಸೊ ನಾವು ಲೆಟ್ ಮಿ ಕಮ್ ಟು ದಿಸ್ ಪರ್ಟಿಕ್ಯುಲರ್ ಸೊ ನಾನು ತುಂಬಾ ಹೊತ್ತು ಮಾತಾಡಿದ್ದೀನಿ ಹಲವಾರು ವಿಷಯಗಳ ಬಗ್ಗೆ ಸೊ ಹಾಗೆ ಇನ್ನೊಂದು ವಿಷಯ ಮಾತಾಡಬೇಕಿತ್ತು ನಿನ್ನೆ ನನ್ನ ಚಾನೆಲ್ ಹುಡ್ಕೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ನಾನು ನಿಮಗೆ ತೋರ್ಸಿದ್ದೀನಿ ಅನ್ಕೊಂತೀನಿ ಕ್ಲೀನಾಗಿ ಗೊತ್ತಾಗಿದೆ ಅನ್ಕೊತೀನಿ ತುಂಬಾ ಜನಕ್ಕೆ ಸೊ ದಯವಿಟ್ಟು ನೋಡ್ಕೊಳ್ಳಿ ಸೊ ನಾನು ಆಕ್ಚುಲಿ ಅದನ್ನ ಓಪನ್ ಮಾಡಿದ್ದು ಬೇರೆ ಒಂದು ಯೂಟ್ಯೂಬ್ ಇಂದ ರೈಟ್ ಇಟ್ ಇಸ್ ನಾಟ್ ಮೈ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಅಲ್ಲ ಸೊ ಬೇರೆ ಒಂದು ಇಂದ ಅಂದರೆ ಯೂಟ್ಯೂಬ್ ಇಸ್ ಲಿಂಕ್ ಟು ಮೆನಿ ಅಕೌಂಟ್ಸ್ ಅಲ್ವಾ ಸೊ ನಾನು ಬೇರೆ ಯೂಟ್ಯೂಬಿಂದ ಓಪನ್ ಮಾಡಿದೆ ಆ ಚಾನಲಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸೊ ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಅವರು ನನ್ನ ಚಾನಲ್ ಹುಡುಕ್ತಾಗ್ಲೂ ಕೂಡ ನಿಮಗೆ ನನ್ನ ಚಾನಲ್ಲು ಬಿಗಿನಿಂಗಲ್ಲೇ ಸಿಗುತ್ತೆ ಅಂತ ತೋರಿಸ್ಕೊಡೋಕ್ಕೆ ನಾನು ಮಾಡಿದಂಥ ವಿಡಿಯೋ ರೈಟ್ ಇವಾಗ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ ಬೇಗ ಡೀಟೇಲ್ ಸಿಗುತ್ತೆ ಬಟ್ ಒನ್ ಹೂ ಆಸ್ ಅನ್ಸಬ್ಸ್ಕ್ರೈಬ್ ಅಂದರೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಹೇಗೆ ಸಿಗುತ್ತೆ ಅಂತ ತೋರಿಸ್ಕೊಟ್ಟೆ ಸೊ ಆ ಯೂಟ್ಯೂಬಿಂದ ನನ್ನ ಗೆ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ನೀವು ನೋಡ್ಬೋದು ನಾನು ಓಪನ್ ಮಾಡಿದಾಗ ಇಟ್ ವಾಸ್ ಸ್ಟಿಲ್ ಇನ್ ಸಬ್ಸ್ಕ್ರೈಬ್ ಬಟನ್ ಹೌದಾ ಸೊ ಹಾಗಾಗಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರಿಗೆ ನಿಮಗೆ ಹೇಗೆ ಸಿಗುತ್ತೆ ಈಸಿಯಾಗಿ ವಿಡಿಯೋ ಸಿಗುತ್ತೆ ಸೊ ಇದಾಗಿ ನಮ್ಮ ಚಾನಲ್ ಕೂಡ ಸಿಗುತ್ತೆ ಸೊ ದಯವಿಟ್ಟು ನಮ್ಮ ಚಾನಲ್ನ ಟೈಪ್ ಮಾಡಿ ಎನ್ಲೈಟೆನ್ ಎಜುಕೇಟರ್ಸ್ ಅಂತ ಸೊ ಅವಾಗ ನಿಮಗೆ ತುಂಬಾ ಈಸಿಯಾಗಿ ಸಿಗುತ್ತೆ ಫಸ್ಟೇ ಸಿಗುತ್ತೆ ಅದನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಟ್ ಯಾ ಓಕೆ ನಾವು ಕಮಿಂಗ್ ಆನ್ ಟು ದೆಸ್ ಸೊ ಇವಾಗ ನಾನು ಟೆಕ್ಸ್ಟ್ ಬುಕ್ ಅಲ್ಲೇ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಐ ಡೋಂಟ್ ಟೇಕ್ ಇನ್ ಮಚ್ ಟೈಮ್ ಬಿಕಾಸ್ ದಿಸ್ ಇಸ್ ಥಿಯರಿ ಅಲ್ವಾ ಸೊ ನಮಗೆ ಪಿ ಪಿ ಟಿ ಮಾಡೋಷ್ಟು ಸಮಯನೂ ಇರಲಿಲ್ಲ ಸೊ ಹಾಗಾಗಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಪ್ಲೀಸ್ ಸಿ ಫೈನ್ ಸೊ ಫಸ್ಟ್ ಕ್ವಶನು ರೆಸೋನೆನ್ಸ್ ಅಲ್ವಾ ಸೊ ನಾವು ರೆಸೋನೆನ್ಸ್ ಮಾಡೋಣಂತೆ ಸೊ ಪಕ್ಕದಲ್ಲಿ ಬುಕ್ ಇದೆ ಸೊ ನಿಮ್ಗೆ ಏನೇ ಇದ್ರು ಬುಕ್ ಅಲ್ಲಿ ಬರೋದು ತೋರಿಸ್ಕೊಡ್ತೀನಿ ಇಫ್ ಎನಿಥಿಂಗ್ ಥಿಂಗ್ ಇಸ್ ರಿಕ್ವೈರ್ಡ್ ದಿಸ್ ರೈಟ್ ಯಾ So, resonance is a phenomenon which occurs in AC circuits. What is AC? Alternating current, right? AC stands for first input quality. AC and Renote is alternating current. It appears in alternating current. ಸರ್ಕ್ಯೂಟ್ಸ್ ಆಲ್ಟರ್ನೇಟಿಂಗ್ ಕರೆಂಟ್ ಸರ್ಕ್ಯೂಟ್ಸ್ ಅಲ್ಲಿ ಮಾತ್ರ ಏನಂತ ಹೇಳ್ತಾರೆ ಒಂದು ಅಕರ್ ಆಗುವಂತದ್ದು ಇಟ್ ಇಸ್ ನಥಿಂಗ್ ಬಟ್ ರೆಸೋನೆನ್ಸ್ ರೈಟ್ ಕಂಟೈನಿಂಗ್ ಆಲ್ ದ ತ್ರೀ ಎಲಿಮೆಂಟ್ಸ್ ಆರ್ ಎಲ್ ಅಂಡ್ ಸಿ ವಾಟ್ ಇಸ್ ಆರ್ ಎಲ್ ಅಂಡ್ ಸಿ ಆರ್ ಅಂದ್ರೆ ಏನು ಆರ್ ಅಂದ್ರೆ ಇಟ್ ಇಸ್ ಅ ರೆಸಿಸ್ಟೆನ್ಸ್ ಎಲ್ ಅಂದ್ರೆ ಏನು ಸ್ಟೂಡೆಂಟ್ಸ್ ಇಟ್ ಇಸ್ ನಥಿಂಗ್ ಬಟ್ ಇಂಡಕ್ಟನ್ಸ್ C and right is nothing but capacitance. You have to remember all these things, right? Inductance is mentioned as L and capacitance is mentioned as C, or as you notice, a resistance. Right? Okay, hope you got it. So, what is the resonance? So, resonance is a phenomenon which occurs in AC circuit. That is, it occurs in alternating current circuits containing all the three elements, say, R, L, and C. What is R? R is nothing but resistance, and L is nothing but inductance, and C is nothing but capacitance. Right? Okay. So, when the circuit is under series resonance, the current is maximum for the frequency. ದಟ್ ಆಸ್ ಎಫ್ ಆರ್ ಓಕೆ ಸೊ ನೋನ್ ಆಸ್ ಅ ರೆಸೋನೆಂಟ್ ಫ್ರೀಕ್ವೆನ್ಸಿ ಇಲ್ಲಿ ಎರಡು ಫ್ರೀಕ್ವೆನ್ಸಿ ಬರುತ್ತೆ ಒಂದು ಈ ರೆಸೋನೆಂಟ್ ಫ್ರೀಕ್ವೆನ್ಸಿ ಇನ್ನೊಂದು ಈ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ಸೊ ರೆಸೋನೆಂಟ್ ಫ್ರೀಕ್ವೆನ್ಸಿ ಯಾವಾಗ ಬರುತ್ತೆ ಅಂದರೆ ವೆನ್ ದ ಸರ್ಕ್ಯೂಟ್ ಈಸ್ ಅಂಡರ್ ಸೀರೀಸ್ ರೆಸೊನೆನ್ಸ್ ನಾವಿನ್ನು ಸೀರೀಸ್ ರೆಸೋನೆನ್ಸ್ ಬಗ್ಗೆ ಬಂದಿಲ್ಲ ಸೊ ನೆಕ್ಸ್ಟ್ ಬರ್ತೀವಿ ಓಕೆ series resonance circuit the current is maximum for the frequency fr for the frequency fr your current will be maximum when the whole circuit is under series resonance and that is what i call it as resonance frequency my fr same my resonance frequency right here you can see that there's a frequency response curve it will get decreased to the left and right of this frequency right this is my

ರೆಸೊನೆಂಟ್ ಫ್ರೀಕ್ವೆನ್ಸಿ ಈ ರೆಸೊನೆಂಟ್ ಫ್ರೀಕ್ವೆನ್ಸಿ ಎಫ್ ಆರ್ನ ನೀವು ಕನ್ಸರ್ಡ್ ಮಾಡಿದ್ರೆ ಈ ರೆಸೊನೆಂಟ್ ಫ್ರೀಕ್ವೆನ್ಸಿದು ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ಕೂಡ ಏನಾಗ್ತಾ ಇದೆ ಯಾರ್ ವಾಟ್ ಐ ಕ್ಯಾನ್ ಸೇ ದ ಫ್ರೀಕ್ವೆನ್ಸಿ ಇಸ್ ಗೆಟಿಂಗ್ ಡಿಕ್ರೀಸ್ಡ್ ರೈಟ್ ದಟ್ ಇಸ್ ವಾಟ್ ಇಸ್ ದ ಟ್ರೈಂಗ್ ಟು ಟೆಲ್ ಯು ಓಕೆ ನಾವು ಲೆಟ್ ಮಿ ಕಮ್ ಟು ನ್ಯಾಚುರಲ್ ಫ್ರೀಕ್ವೆನ್ಸಿ ನೀವು ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ ಅಷ್ಟೇ ಇನ್ನೇನು ಬೇಡ ಇಲ್ಲಿ ಸುಮಾರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋ ನೀಡ್ ಆಫ್ ಎಕ್ಸ್ಟ್ರಾಸ್ ನೀವೇನು ಕಲ್ತ್ಕೋಬೇಕು ನೀವು ಕಲಿಬೇಕಾಗಿರೋದು ರೆಸನೆನ್ಸ್ ಅಂದ್ರೆ ಏನು ಅದರಲ್ಲಿ ಬರುವಂತ ಎರಡು ತರ ಫ್ರೀಕ್ವೆನ್ಸಿ ಏನು ಮತ್ತೆ ಸೀರೀಸ್ ರೆಸನೆಂಟ್ ಸರ್ಕ್ಯೂಟ್ ಅಂದ್ರೆ ಏನು ಕ್ಯೂ ಫ್ಯಾಕ್ಟರ್ ಅಂದ್ರೆ ಏನು ಸದ್ಯಕ್ಕೆ ಈ ಸೆಷನ್ ಈ ಅಲ್ಲಿ ಇಷ್ಟೇ ಕಲಿತೀರ ಬೇರೆನು ಕಲಿತಾ ಇಲ್ಲ ಫೈನ್ ಓಕೆ ಸೊ ಹ್ಯೂರ್ ಓಕೆ ಸೊ ಇಲ್ಲಿಂದ ನೋಡಿ ಮನೆ ಮೆಕ್ಯಾನಿಕಲ್ ಇಂಪಲ್ಸ್ ಇಸ್ ಅಪ್ಲೈ ಟು ಮೆಕ್ಯಾನಿಕಲ್ ಸಿಸ್ಟಮ್ ಅಟ್ ಪ್ರಾಪರ್ ಫ್ರೀಕ್ವೆನ್ಸಿ ಸೊ ಒಂದು ಮೆಕ್ಯಾನಿಕಲ್ ಇಂಪಲ್ಸ್ನ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ಗೆ ನೀವು ಪ್ರಾಪರ್ ಫ್ರೀಕ್ವೆನ್ಸಿಲಿ ಅಪ್ಲೈ ಮಾಡಿದ್ರೆ ದ ಸಿಸ್ಟಮ್ ವಿಲ್ ಎಂಟರ್ ಅ ಸ್ಟೇಟ್ ಆಫ್ ಫೆಝೋನೆನ್ಸ್ ಅಟ್ ವೇಜ್ ಸೊ ದ ಸಸ್ಟೈನ್ ವೈಬ್ರೇಷನ್ ಆಫ್ ವೆರಿ ಲಾರ್ಜ್ ಮ್ಯಾಗ್ನಿಟ್ಯೂಡ್ ವಿಲ್ ಡೆವಲಪ್ ರೈಟ್ ಸೊ ಏನು ಹೇಳ್ತಾರೆ ಅಂದರೆ ಒಂದು ಮೆಕ್ಯಾನಿಕಲ್ ಇಂಪಲ್ಸ್ನ ನೀವು ಪ್ರಾಪರ್ ಫ್ರೀಕ್ವೆನ್ಸಿಯಲ್ಲಿ ಮೆಕ್ಯಾನಿಕಲ್ ಸಿಸ್ಟಮ್ಗೆ ಅಪ್ಲೈ ಮಾಡಿದ್ರೆ ಯು ನೋ ವಾಟ್ಸ್ ಅ ಮೆಕ್ಯಾನಿಕಲ್ ಸಿಸ್ಟಮ್ ರೈಟ್ ಮೆಕ್ಯಾನಿಕಲ್ ಸಿಸ್ಟಮ್ ಅಂದರೆ ಸ್ಪ್ರಿಂಗ್ ಇರುತ್ತೆ ಅದ್ ಮತ್ತೊಂದು ಇನ್ನೊಂದೇನದು ಇನ್ ಕಂಟ್ರೋಲ್ ಸಿಸ್ಟಮ್ ಆಕ್ಚುಲಿ ನಿಮಗೆ ಸ್ಪ್ರಿಂಗ್ ಇರುತ್ತೆ ಮತ್ತೆ ಮತ್ತೊಂದು ಒಂದಿಷ್ಟು ಕಾಂಪೋನೆಂಟ್ಸ್ ಇರುತ್ತೆ ಸೊ ದಟ್ ಇಸ್ ವಾಟ್ ಇಸ್ ಸೇ ಯಾರ್ ಮೆಕ್ಯಾನಿಕಲ್ ಸಿಸ್ಟಮ್ ಆ್ಯಂಡ್ ಆ ಮೆಕ್ಯಾನಿಕಲ್ ಸಿಸ್ಟಮ್ಗೆ ನೀವು ಮೆಕ್ಯಾನಿಕಲ್ ಇಂಪಲ್ಸ್ನ ಅಪ್ಲೈ ಮಾಡಿದ್ರೆ ಟು ವಿತ್ ದ ಪ್ರಾಪರ್ ಫ್ರೀಕ್ವೆನ್ಸಿ ದ ಸಿಸ್ಟಮ್ ವಿಲ್ ಎಂಟರ್ ಅ ಸ್ಟೇಟ್ ಆಫ್ ರೆಸೊನೆನ್ಸ್ ಅಟ್ ವಿಚ್ ದ ಸಸ್ಟೈನ್ ವೈಬ್ರೇಷನ್ ಆಫ್ ವೆರಿ ಲಾರ್ಜ್ ಮ್ಯಾಗ್ನಿಟ್ಯೂಡ್ ವಿಲ್ ಡೆವಲಪ್ ಏನಾಗುತ್ತೆ ಯಾವ ಸ್ಟೇಟ್ ಆಫ್ ರೆಸೊನೆನ್ಸ್ಗೆ ಹೋಗುತ್ತೆ ಐಟ್ ವಿಲ್ ಎಂಟರ್ ಸ್ಟೇಟ್ ಆಫ್ ರೆಸೊನೆಸ್ ವೆರ್ ಇನ್ ಯಾರ್ ಆರ್ ಅ ಸಸ್ಟೈನ್ಡ್ ವೈಬ್ರೇಷನ್ ಆಫ್ ವೆರಿ ಲಾರ್ಜ್ ಮ್ಯಾಗ್ನಿಟ್ಯೂಡ್ ದ ವೈಬ್ರೇಷನ್ ವಿಲ್ ಬಿ ಹ್ಯಾವ್ ವೆರಿ ಲಾರ್ಜ್ ಮ್ಯಾಗ್ನಿಟ್ಯೂಡ್ ಸೊ ದಟ್ ವಿಲ್ ಗೆಟ್ ಡೆವಲಪ್ಡ್ ಆ್ಯಂಡ್ ದಟ್ ಫ್ರೀಕ್ವೆನ್ಸಿ ಇಸ್ ನೋನ್ ಆಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ ರೈಟ್ ಯಾ ಸೊ ಅಂದ್ರೆ ಏನು ನೀವು ಯಾವ ಫ್ರೀಕ್ವೆನ್ಸಿಗೆ ನೀವು ಮೆಕ್ಯಾನಿಕಲ್ ಇಂಪಲ್ಸ್ ಅಪ್ಲೈ ಮಾಡ್ತಾ ಇದ್ದೀರೋ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ಫ್ರೀಕ್ವೆನ್ಸಿಗೆ ನೀವು ಮೆಕ್ಯಾನಿಕಲ್ ಇಂಪಲ್ಸ್ನ ಅಪ್ಲೈ ಮಾಡ್ತಾ ಇದ್ದೀರಾ ಆ ಫ್ರೀಕ್ವೆನ್ಸಿಗೆ ಏನಾಗ್ಬೇಕು ಏನಾಗಬೇಕು ದ ಸಿಸ್ಟಮ್ ವಿಲ್ ಕಮ್ ಇನ್ ಟು ಅ ಸಿಸ್ಟಮ್ ವಿಲ್ ಎಂಟರ್ ಅ ಸ್ಟೇಟ್ ಆಫ್ ರೆಸೋನೆನ್ಸ್ ಆ ಫ್ರೀಕ್ವೆನ್ಸಿಗೆ ಏನಾಗುತ್ತೆ ದ ಸಿಸ್ಟಮ್ ವಿಲ್ ಸಾರಿ ಎಂಟರ್ ಅ ಸ್ಟೇಟ್ ಆಫ್ ರೆಸೋನೆನ್ಸ್ ಅಟ್ ವಿಚ್ ವಾಟ್ ಐ ಕೆನ್ ಸೇ ವಾಟ್ ವಿಲ್ ಹ್ಯಾಪನ್ ಯ ಸಸ್ಟೇನ್ Uh, what I can say the sustained vibration of very large magnitude will develop. So our frequency is telling. So our frequency ne, no natural frequency and the healthy t v Okay, now, I hope you got it. Right? Okay, I'm so sorry for the distraction. Yeah. And now eva ka see resonant circuit must have an inductance and a capacitance. ರೈಟ್ ಸೊ ರೆಸೆನ್ಸ್ ಏನಕ್ಕೆ ಪ್ರೆಸೆಂಟ್ ಆಗಿರುತ್ತೆ ಇಟ್ ವಿಲ್ ಬಿ ಆಲ್ವೇಸ್ ಪ್ರೆಸೆಂಟ್ ಆಗಿದೆ ಡ್ಯೂ ಟು ಲ್ಯಾಕ್ ಆಫ್ ಐಡಿಯಲ್ ಎಲಿಮೆಂಟ್ಸ್ ಆರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ರೆಸಿಸ್ಟಿವ್ ಎಲಿಮೆಂಟ್ ಇಟ್ಸ್ ಎಲ್ ಸೊ ರೆಸ್ ಎಲಿಮೆಂಟ್ ಪ್ರೆಸೆಂಟ್ ಆಗಿರೋಕ್ಕೆ ಇಲ್ಲ ಐಡಿಯಲ್ ಎಲಿಮೆಂಟ್ ಲ್ಯಾಕ್ ಆಗಿರೋಕೋಸ್ಕರ ನಿಮ್ಮ ರೆಸಿಸ್ಟೆನ್ಸ್ ಸೇವಾಗ್ಲು ಇದ್ದೇ ಇರುತ್ತೆ Right? Yeah. And here you can see that when resonance occurs at any instant, the energy absorbed by one reactive element is exactly equal to energy released by another reactive element within the system. So, one reactive element in the energy absorbed today, that will be equal to uh, the energy released by another reactive element. It is energy absorbed by one reactive element is equal to energy released by another reactive element right within the system so this is what this have to learn and <clears throat> the total apparent power is simply the average power dissipated by the resistive element so resistive elementally in average power dissipate Agatha, the total apparent power you know average power right? the whole total power divided by that particular number

ಸೊ ಕಂಟೈನಿಂಗ್ ಆಲ್ ದ ತ್ರೀ ಎಲಿಮೆಂಟ್ಸ್ ದಟ್ ಇಸ್ ಆರ್ ಎಲ್ ಅಂಡ್ ಸಿ ರೈಟ್ ಇದು ನಿಮ್ಮ ಡೆಫಿನಿಷನ್ ಇಷ್ಟನ್ನೇ ನೀವು ನೆನ್ಪಿಟ್ಕೋಬೇಕು ಇದನ್ನೇ ಬರೀಬೇಕು ಒಂದು ಮಾರ್ಕ್ ಕೇಳ್ತಾರೆ ಹೌದಾ ನೀವು ತಲೆನಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ರೆಸನ್ಯೂಟ್ ಫ್ರೀಕ್ವೆನ್ಸಿ ಬಗ್ಗೆ ಮತ್ತೆ ನಿಮ್ಮ ನ್ಯಾಚುರಲ್ ಫ್ರೀಕ್ವೆನ್ಸಿ ಬಗ್ಗೆ ಎಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ನೆನ್ಪಿಟ್ಕೊಳ್ಳಿ ಇಲ್ಲಿಂದ ಇಲ್ಲಿ ತನಕ ನೆನ್ಪಿಟ್ಕೊಳ್ಳಿ ಆಯ್ತಾ ಓಕೆ ಓಕೆನಾ ಡೆಸೊನೆಟ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಒಂದು ಸರ್ಕ್ಯೂಟು ಸೀರೀಸ್ ಡೆಸನೆನ್ಸ್ ಅಲ್ಲಿ ಇದ್ದಾಗ ಸೊ ನಿಮ್ಮ ಫ್ರೀಕ್ವೆನ್ಸಿ ಎಫ್ ಆರ್ ಅನ್ನೋ ಫ್ರೀಕ್ವೆನ್ಸಿಗೆ ನಿಮ್ಮ ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ ರೈಟ್ ದ ಕರೆಂಟ್ ವಿಲ್ ಬಿ ವೆರಿ ಮಚ್ ಮ್ಯಾಕ್ಸಿಮಮ್ ಓನ್ಲಿ ಫಾರ್ ದ ಫ್ರೀಕ್ವೆನ್ಸಿ ಎಫ್ ಆರ್ ದಟ್ ಇಸ್ ರೆಸೋನೆಂಟ್ ಫ್ರೀಕ್ವೆನ್ಸಿ ಇಫ್ ಯು ಕನ್ಸಿಡರ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂದ್ರೆ ನೀವು ಒಂದು ಮೆಕ್ಯಾನಿಕಲ್ ಇಂಪಲ್ಸ್ ನ

So that resonance state wherein what is that going to happen? ಯು ಆರ್ ಸಸ್ಟೈನ್ಡ್ ವೈಬ್ರೇಷನ್ಸ್ ಆಫ್ ವೆರಿ ಲಾರ್ಜ್ ಮ್ಯಾಗ್ನಿಟ್ಯೂಡ್ ಲಾರ್ಜ್ ಮ್ಯಾಗ್ನಿಟ್ಯೂಡಲ್ಲಿ ಏನಾಗುತ್ತೆ ವೈಬ್ರೇಷನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ ದಟ್ ಟು ಸಸ್ಟೈನ್ಡ್ ವೈಬ್ರೇಷನ್ ದಟ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಇಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ ನೀವು ಯಾವ ಫ್ರೀಕ್ವೆನ್ಸಿ ಅಪ್ಲೈ ಮಾಡಿ ಯಾವ ಫ್ರೀಕ್ವೆನ್ಸಿಗೆ ನೀವು ಮೆಕ್ಯಾನಿಕಲ್ ಇಂಪಲ್ಸ್ನ ಅಪ್ಲೈ ಮಾಡ್ತೀರೋ ಟು ಅ ಮೆಕ್ಯಾನಿಕಲ್ ಸಿಸ್ಟಮ್ ಆ ಫ್ರೀಕ್ವೆನ್ಸಿಗೆ ನಿಮಗೆ ಇಷ್ಟೆಲ್ಲ ಆಗಬೇಕು ಅದು ರೆಸೊನೆನ್ಸ್ ಸ್ಟೇಟಿಗೂ ಎಂಟರ್ ಆಗಬೇಕು ಮತ್ತು ನಿಮ್ಮ ಲಾರ್ಜ್ ಮ್ಯಾಗ್ನಿಟ್ಯೂಡಲ್ಲಿ ಸಸ್ಟೈನ್ಡ್ ವೈಬ್ರೇಷನ್ಸ್ ಡೆವಲಪ್ ಆಗಬೇಕು ದಟ್ ಇಸ್ ವಾಟ್ ಇಸ್ ಎ ನ್ಯಾಚುರಲ್ ಫ್ರೀಕ್ವೆನ್ಸಿ ಇಷ್ಟ ಆಗಬೇಕು ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ನಿಮಗೆ ರೆಸೊನೆಂಟ್ ಫ್ರೀಕ್ವೆನ್ಸಿಗೆ ಏನಾಗಬೇಕು ಸೊ ಸೀರಿಯಸ್ ರೆಸೊನೆನ್ಸ್ಗೆ ನೀವೇ ಅಪ್ ಇದು ಮಾಡ್ದಾಗ ಅಂದರೆ ಆ ಸರ್ಕ್ಯೂಟು ಸೀರಿಯಸ್ ಅಲ್ಲಿ ಇದ್ದಾಗ ನಿಮಗೆ ಏನಾಗುತ್ತೆ ಅಂತಂದರೆ ಒಂದು ಫ್ರೀಕ್ವೆನ್ಸಿ ಎಫ್ ಗೆ ಕರೆಂಟು ಮ್ಯಾಕ್ಸಿಮಮ್ ಆಗಿರುತ್ತೆ ಇಟ್ ಇಸ್ ಓನ್ಲಿ ಅಂಡರ್ ಸೀರಿಯಸ್ ರೆಸೊನೆನ್ಸ್ ಪ್ಯಾಲರ್ ರೆಸೊನೆನ್ಸ್ಗೆ ಹೇಳಿಲ್ಲ ಬಟ್ ಸೀರಿಯಸ್ ಅಲ್ಲಿ ಇದ್ದಾಗ ಇಷ್ಟೆಲ್ಲ ಆಗುತ್ತೆ ಸೊ ದಟ್ ಈಸ್ ಯಾ ರೆಸೊನೆಂಟ್ ಫ್ರೀಕ್ವೆನ್ಸಿ ದಿಸ್ ಇಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ ರೈಟ್ ಸೊ ಇವಾಗ ನಾವು ನೆಕ್ಸ್ಟ್ ಹೋಗೋಣ ಓಕೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟರ್ ಫೋಲ್ ಅಂಡ್ ಯು ಹ್ಯಾವ್ ಟೂ ಥಿಂಗ್ಸ್ ಯೋರ್ ಯಾವುದು ಎರಡು ತಿಂಗ್ ಇದೆ ಯಾವುದು ತಟಸ್ ಸಿ ದ ಕಂಡೀಷನ್ ಇನ್ ಅನ್ ಎ ಸಿ ಸರ್ಕ್ಯೂಟ್ ಮೇ ಬಿ ಅಚೀವ್ಡ್ ಬೈ ವೇರಿಂಗ್ ದ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ ಕೀಪಿಂಗ್ ದ ನೆಟ್ವರ್ಕ್ ಎಲಿಮೆಂಟ್ ಕಾನ್ಸ್ಟೆಂಟ್ ಸೊ ಏನ್ ಮಾಡ್ಬೋದು ಯಾವ ತರ ನೀವು ರೆಸಡೆಂಟ್ ಕಂಡೀಷನ್ ನ ಅಚೀವ್ ಮಾಡ್ಬೋದು ಎ ಸಿ ಸರ್ಕ್ಯೂಟ್ ಅಂದ್ರೆ ನೀವು ತಲೆಗೆ ಹಾಕೋಬೇಕು ನಿಮ್ ಹತ್ರ ಬರೋಂಥದ್ದು ಬರೀ ಏನೇನು ದಟ್ ಅಸ್ ಯು ಹ್ಯಾವ್ ರೆಸಿಸ್ಟೆನ್ಸ್ ಕೆಪಾಸಿಟೆನ್ಸ್ ಅಂಡ್ ಇಂಡಕ್ಟೆನ್ಸ್ ಮೂರು ಸೇರಿ ಎ ಸಿ ಸರ್ಕ್ಯೂಟ್ ಆಗುತ್ತೆ ಈ ತರ ಸರ್ಕ್ಯೂಟ್ಸ್ ಎಲ್ಲ ಆಲ್ಟರ್ನೇಟಿಂಗ್ ಕರೆಂಟ್ ಸರ್ಕ್ಯೂಟ್ಸ್ ಅಂತ ಹೇಳ್ತೀವಿ ಆಯ್ತಾ ಸೊ ಹೇಗೆ ಅಚೀವ್ ಮಾಡ್ತೀರಾ ರೆಸೋನೆಂಟ್ ಕಂಡೀಷನ್ ಕಂಡೀಷನು ಯು ವೇರಿ ದ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ ಕೀಪಿಂಗ್ ದ ನೆಟ್ವರ್ಕ್ ಎಲಿಮೆಂಟ್ ಕಾನ್ಸ್ಟೆಂಟ್ ಸೊ ನೆಟ್ವರ್ಕ್ ಎಲಿಮೆಂಟ್ಸ್ ಯಾವ್ಯಾವುದು ರೆಸ್ ರೆಸಿಸ್ಟೆನ್ಸು ಇಂಡಕ್ಟೆನ್ಸು ಕೆಪಾಸಿಟೆನ್ಸು ಈ ಮೂರನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಇಲ್ಲೊಂದು ಸಪ್ಲೈ ಇದೆಯಲ್ಲ ಈ ಸಪ್ಲೈದು ನೀವು ಫ್ರೀಕ್ವೆನ್ಸಿನ ವೇರಿ ಮಾಡ್ತಾ ಹೋಗ್ತೀರಾ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಎಲ್ ಆರ್ ನ ವೇರಿ ಮಾಡ್ತೀರಾ ಎಲ್ ಅಂದ್ರೇನು ಇಂಡಕ್ಟೆನ್ಸು ಸಿ ಅಂದ್ರೆ ಕೆಪಾಸಿಟೆನ್ಸ್ ಅದ ಎರಡೂ ಏನ್ ಮಾಡ್ತೀರಾ ಅದ್ ಎರಡರದು ನೀವು ವೇರಿ ಮಾಡ್ತಾ ಹೋಗ್ತೀರಾ ಆಯ್ತಾ ಇಲ್ ವೇರಿ ದಟ್ ಎಲ್ ಆರ್ ಸಿ ದಟ್ ಇಸ್ ಇಂಡಕ್ಟೆನ್ಸ್ ಆರ್ ಕೆಪಾಸಿಟೆನ್ಸ್ ಬೈ ಕೀಪಿಂಗ್ ದ ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಆಗಿರ್ಬೇಕು ಎರಡ್ ತರ ಮಾಡ್ಬೋದು ಒಂದು ನಿಮಿಷ ಏರಿ ಕ್ಲಿಯರ್ ಇದೆಯಾ ನೋಡೋಣ ಸೊ ಎಷ್ಟೇ ಕ್ಲಿಯರ್ ಇರೋದು ಓಕೆ ಸೊ ನೀವು ಒಂದು ಈ ಸಪ್ಲೈ ವೋಲ್ಟೇಜ್ ಏನು ಕೊಟ್ಟಿದೀರ ಇದ್ರ ಫ್ರೀಕ್ವೆನ್ಸಿನ ವೇರಿ ಮಾಡ್ತಾ 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 ಈ ಮೂರುನು ಹಾಗೆ ಇಟ್ಕೊಳ್ಳೋ ಅಂತದ್ದು ಯು ಹ್ಯಾವ್ ಟು ಕೀಪ್ ಆಲ್ ದಿಸ್ ತ್ರೀ ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್ ಇಂಡಕ್ಟನ್ಸ್ ಅಂಡ್ ಕೆಪಾಸಿಟೆನ್ಸ್ ಮತ್ತೆ ಇನ್ನೊಂದು ನೀವೇನು ಮಾಡ್ಬೋದು ಅಂತಂದ್ರೆ ಇಂಡಕ್ಟನ್ಸ್ ಅಥವಾ ಕೆಪಾಸಿಟನ್ಸ್ನ ವೇರಿ ಮಾಡ್ತಾ ಹೋಗ್ಬೋದು ಎರಡರ ಒಂದನ್ನ ವೇರಿ ಮಾಡಿ ಫ್ರೀಕ್ವೆನ್ಸಿನ ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕಾಗುತ್ತೆ ಕೀಪ್ ಒನ್ ಕಾನ್ಸ್ಟೆಂಟ್ ಫ್ರೀಕ್ವೆನ್ಸಿ ಅಂಡ್ ವೇರಿ ಐದ ದಸ್ ಇಂಡಕ್ಟನ್ಸ್ ಆರ್ ಐದ ದಸ್ ಕೆಪಾಸಿಟೆನ್ಸ್ ನೀಡ್ ನಾಟ್ ಟು ವೇರಿ ದ ಬೋತ್ ಓಕೆ ಯಾ ಸೊ ಟೂ ಟೈಪ್ ಆಫ್ ರೆಸೋನೆನ್ಸ್ ಸರ್ಕ್ಯೂಟ್ ಒನ್ ಇಸ್ ಸೀರೀಸ್ ಆ್ಯಂಡ್ ಪಾರ್ಲಲ್ ಇವಾಗ ಸೀರೀಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಜಸ್ಟ್ ಅ ಮನೆ ಐ ಆಮ್ ಸಾರಿ ಎಸ್ ಸ್ಟೂಡೆಂಟ್ ಸ್ಯಾಮ್ ಸೊ ಸಾರಿ ಸೊ ವಾಟ್ ಹ್ಯಾಪನ್ ದೈ ವಾಸ್ ಹೋಲ್ಡಿಂಗ್ ದ ಫೋನ್ ಇನ್ ಮೈ ಹ್ಯಾಂಡ್ ನೋ ಸೊ ಐ ನೀಡ್ ಸಮ್ ರೆಸ್ಟ್ ಸೊ ದಟ್ ಇಸ್ ವೈ ಜಸ್ಟ್ ಟೂ ಮಿನಿಟ್ಸ್ ಬ್ರೇಕ್ ಯಾ ಸೊ ಇವಾಗ ಎರಡಿದೆ ಸೀರೀಸ್ ಮತ್ತೆ ಪಾರ್ಲಲ್ಲಿ ಇದೆ ಸೊ ನಾವೀಗ ಮಾತಾಡ್ತಾ ಇರೋದು ಸೀರೀಸ್ ರೆಸೋಡೆಂಟ್ ಸರ್ಕ್ಯೂಟ್ ಆಯ್ತಾ ಸೊ ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವಾಗ ಅಂಡ್ ಇನ್ನೊಂದು ಮ್ಯಾಟ್ರ್ ನಾನು ಮಾತಾಡ್ಲೇಬೇಕಿತ್ತು ಇಲ್ಲಿ ಸೊ ಏನ್ ಮ್ಯಾಟರ್ ಅಂದ್ರೆ ಸೊ ನಿಮ್ಗೆ ಇವಾಗ ಏನಾಗಿದೆ ನೆಟ್ವರ್ಕ್ ಅನಾಲಿಸಿಸ್ ಅನ್ನೋ ಹೆಡ್ಲೈನ್ ಇದೆ ಪೇಪರ್ ಗೆ ಆಯ್ತಾ ಸೊ ಇವಾಗ ನೀವು ನೆಟ್ವರ್ಕ್ ಥಿಯರಿ ಪೇಪರ್ ಏನಿದೆ ಅದೇ ಥರ ಐ ಮೀನ್ ನೆಟ್ವರ್ಕ್ ಥಿಯರಿ ಏನಿದೆ ಅದನ್ನೇ ನೆಟ್ವರ್ಕ್ ಅನಾಲಿಸಿಸ್ ಅಂತ ಚೇಂಜ್ ಮಾಡಿದ್ದಾರೆ ನಮಗೆ ಗೊತ್ತಾಯ್ತು ನಾನು ಅದನ್ನು ತೋರಿಸ್ಕೊಟ್ಟೆ ಹೌದಾ ಸೊ ಇವಾಗ ನೀವೇನು ಮಾಡ್ತೀರಪ್ಪ ಅಂದರೆ ವಾಟ್ ಯು ಸಪೋಸ್ ಟು ಡೂ ಸ್ಟಾರ್ಟ್ ಯು ಹ್ಯಾವ್ ಟು ಸಿ ನೋನ್ ದಿ ನೆಟ್ವರ್ಕ್ ಥಿಯರಿ ಪೇಪರ್ ಫಾರ್ ಮಾಡೆಲ್ ನಂಬರ್ ಫೈವ್ ಮಾಡ್ಯೂಲ್ ನಂಬರ್ ಫೈವ್ಗೆ ಗೆ ನೆಟ್ವರ್ಕ್ ಥಿಯರಿ ಪೇಪರ್ ಮಾತ್ರ ನೋಡ್ತೀರಾ ಏನಕ್ಕೆ ನೆಟ್ವರ್ಕ್ ಥಿಯರಿ ಪೇಪರ್ ನಲ್ಲಿ ಯಾವ ಟೈಪ್ ಆಫ್ ಕ್ವಶನ್ಸ್ ಕೊಟ್ಟಿದ್ರು ಈ ಪರ್ಟಿಕ್ಯುಲರ್ ಟಾಪಿಕ್ ಯಾಕಂದ್ರೆ ಎರಡು ಮಿಕ್ಸ್ ಇದೆ ನೆನಪಿಲಿ ಯಾವುದೋ ಒಂದು ಟೂ ಪೋರ್ಟ್ ನೆಟ್ವರ್ಕ್ ಮತ್ತೆ ಇನ್ನೊಂದು ಯಾವುದಿದೆ ನಿಮ್ಮ ಹತ್ರ ಯು ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ರೆಸೆನ್ಸ್ ಮಾಡ್ಯೂಲ್ ಚಾಪ್ಟರ್ ಸೊ ಎರಡನ್ನೂ ಮಿಕ್ಸ್ ಆಗಿರೋದ್ರಿಂದ ಹೆಂಗೆ ಕ್ವಶನ್ಸ್ ಕೊಟ್ಟಿದ್ರು ಅಂತ ಒಂದ್ಸಲ ನೋಡಿ ನಾನು ತೋರಿಸಿದೀನಿ ಒಂದ್ಸಲ ನೋಡ್ಬಿಟ್ಟು ನೀವು ಅಷ್ಟಕ್ಕೆ ವರ್ಕ್ ಮಾಡಿದ್ರೆ ಸಾಕು ಬೇರೆ ಏನೋ ಬೇಡ ಎಕ್ಸ್ಟ್ರಾ ಬೇಕು ಅಂದ್ರೆ ನೆಟ್ವರ್ಕ್ ಅನಾಲಿಸಿಸ್ ಕೂಡ ಮಾಡ್ಕೊಳ್ಬಹುದು ಯಾ ಸೊ ನಾನೇನ್ ಮಾಡಿದೆ ನೆಟ್ವರ್ಕ್ ಅನಾಲಿಸಿಸ್ ಅನ್ನೋ ಹೆಡ್ಲೈನ್ ತಗೊಂಡು ನಾನು ಮಾಡ್ತಾ ಹೋದೆ ಇಷ್ಟು ದಿನ ಹೌದು ಬಟ್ ನಾನು ಗಮನಿಸ್ದಾಗ ನನಗೆ ಗೊತ್ತಾಯ್ತು ನೆಟ್ವರ್ಕ್ ಥಿಯರಿನೇ ಅನಾಲಿಸಿಸ್ ಅಂತ ಮಾಡಿದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ನೀವೇನ್ ಮಾಡಬೇಕು ಅಂತಂದ್ರೆ ನೆಟ್ವರ್ಕ್ ಥಿಯರಿಲಿ ಬರುವಂತಹ ಮಾಡೆಲ್ ಫೈನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಬೇರೆ ಬೇಡ ಅಂಡ್ ನಿಮ್ಗೆ ಅಕಸ್ಮಾತ್ ಇದ್ರಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆರ್ ಕೋಯಿಂಗ್ ಟು ಸ್ಟಡಿ ನೆಟ್ವರ್ಕ್ ಅನಾಲಿಸಿಸ್ ಪೇಪರ್ ಹೊಲ್ತು ಫೋರ್ ಎಕ್ಸ್ಟ್ರಾ ಕ್ವಶನ್ಸ್ ಫ್ರಾಮ್ ದಿಸ್ ಮಾಡಿಲ್ ಅದಕ್ಕೆ ನಾನು ಎಲ್ಲಾನು ಮಾಡಿಸ್ಕೊಡ್ತೀನಿ ನಿಮ್ಗೆ ಈಸಿಯಾಗಿ ಯಾವ ಕ್ವಶನ್ ಪೇಪರು ನೋಡೋ ಅವಶ್ಯಕತೆ ಇಲ್ಲ ನಾನೇ ಅದನ್ನೆಲ್ಲ ಇಟ್ಕೊಂಡು ರೆಡಿ ಮಾಡಿದೀನಿ ಅಷ್ಟನ್ನೇ ನೋಡೋಣಂತೆ ಸರಿನಾ ಓಕೆ ಸೊ ಕಮಿಂಗ್ ಆನ್ ಟು ಸೀರಿಯಸ್ ರೆಸನ್ ಎನ್ಸ್ ಸೊ ದಿಸ್ ಇಸ್ ಸೀರಿಯಸ್ ರೆಸನ್ ಎನ್ಸ್ ಡಯಾಗ್ರಾಮ್ ತಲೆನಲ್ಲಿ ಹಾಕೊಳ್ಳಿ ಏನಿದೆ ಒಂದು ಇ ವೋಲ್ಡ್ ದಿಸ್ ಇಸ್ ಸಪ್ಲೈ ವೋಲ್ಟೇಜ್ ಅಲ್ವಾ ಇದೊಂದಿದೆ ಆಮೇಲೆ ನಿಮಗೆ ಒಂದು ರೆಸಿಸ್ಟೆನ್ಸ್ ಇದೆ ಒಂದು ಇಂಡಕ್ಟನ್ಸ್ ಇದೆ ಒಂದು ಕೆಪಾಸಿಟನ್ಸ್ ಇದೆ ಆಯ್ತಾ ಓಕೆ So the series resonance circuit consists of an inductive coil of resistance R ohm, inductive coil, inductive coil, the inductive coil. It is having an inductive coil of this resistance R ohm and inductance L henry, right? This is inductance L henry, right? Yeah, a okay. conductance L henry and uh, essence series with a uh, capacitance C farad.

So it's a coil. So this is a coil, remember, right? Coil is this coil of resistance, this is RO and inductance L Henry, and it is in series with a capacitance of C far and it is having an alternating voltage that is E volt, right? How the ishtun talekori frequency can be varied as shown in figure 6.2 So vary martini so frequency na you vary constant agi resonance beku you have to keep the frequency of this as it is and you have to vary either the inductance or either the capacitance fine Up. so impedance of the circuit is given by z is equal to this resistance plus j into xl minus xc xl is this

ನೋಡಿಲಿ ಇದನ್ನ ವೇರಿ ಮಾಡ್ತಾ ಹೋದರೆ ನಮಗೆ ಏನು ಸಿಗುತ್ತೆ ನಮಗೆ ದಿಸ್ ಎಕ್ಸ್ ಎಲ್ ವಿಲ್ ಬಿಕಮ್ ಈಕ್ವಲ್ ಟು ಎಕ್ಸ್ ಸಿ ಕರೆಕ್ಟಾ ಅದನ್ನೇ ಅವ್ರು ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಝೆಡ್ ಬಿಕಮ್ಸ್ ಈಕ್ವಲ್ ಟು ಆರ್ ಸೊ ದ ಕರೆಂಟ್ ಇಸ್ ದೆನ್ ಫೇಸ್ ವಿತ್ ಅ ವೋಲ್ಟಿ ಸೊ ದ ಪಿ ಎಫ್ ಆಫ್ ದ ಸರ್ಕ್ಯೂಟ್ ವಾಟ್ ಆಸ್ ಪಿ ಎಫ್ ಪಿ ಎಫ್ ಅಂದರೆ ಏನು ದಟ್ ಇಸ್ ದ ಫೇಸ್ ಫ್ಯಾಕ್ಟರ್ ಆಫ್ ದ ಸರ್ಕ್ಯೂಟ್ ಎಸ್ ಯೂನಿಟಿ ಅಂಡರ್ ದಿಸ್ ಕಂಡೀಷನ್ ಸೊ ದ ಸರ್ಕ್ಯೂಟರ್ ಸೆಟ್ ಟು ಬಿ ಎನ್ ಸೀರೀಸ್ ರೆಸೋನೆನ್ಸ್ ಈ ಕಂಡೀಷನ್ ಅಲ್ಲಿ ಸರ್ಕ್ಯೂಟರ್ ಸೆಟ್ ಟು ಬಿ ಎನ್ ಸೀರೀಸ್ ರೆಸೋನೆನ್ಸ್ ರೈಟ್ ಸೊ ಏನ್ ಮಾಡಬೇಕು ನೀವು ಇದ್ರ ಫ್ರೀಕ್ವೆನ್ಸಿ ಸಪ್ಲೈದ ಫ್ರೀಕ್ವೆನ್ಸಿ ಅಪ್ಲೈ ಮಾಡ್ತಾ ಇದ್ರೆ ಏನಾಗುತ್ತೆ ನಿಮ್ಗೆ ಸೊ ಎಕ್ಸ್ ಎಲ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಸಿ ಆಗುತ್ತೆ ಅವಾಗ ಝೆ ಕಮ್ಸ್ ಈಕ್ವಲ್ ಟು ಆರ್ ಝೆಡ್ ಬಿ ಕಮ್ಸ್ ಈಕ್ವಲ್ ಟು ಆರ್

ಯೂನಿಟಿ ಅಲ್ಲಿರುತ್ತೆ ಸೊ ದೇರ್ ಫಾರ್ ಅಂಡರ್ ಆಲ್ ದಿಸ್ ಕಂಡೀಷನ್ಸ್ ಇಸ್ ಸರ್ಕೆಟ್ ಇಸ್ ಸೆಟ್ ಟು ಬಿನ್ ಸೀರೀಸ್ ರೆಸೋನೆನ್ಸ್ ಸೊ ಇದರಲ್ಲಿ ಸೀರೀಸ್ ರೆಸೋನೆನ್ಸ್ ಗೆ ಕಂಡೀಷನ್ಸ್ ಏನೇನು ಅಂತ ಗೊತ್ತಾಗಿದೆ ಅನ್ಕೋತೀನಿ ಐ ಹೋಪ್ ಯು ಅಂಡರ್ಸ್ಟುಡ್ ಸೊ ನೀವು ರೆಸೋನೆನ್ಸ್ನ ಪಡ್ಕೊಳ್ಳೋದಕ್ಕೆ ಎರಡು ವಿಧಾನ ಮಾಡ್ಬೋದು ಅದು ಮುಂಚೆನೆ ಹೇಳಿದ್ದೆ ಬಟ್ ಅದಕ್ಕೂ ಮೇಲಾಗಿ ನೀವು ಬರೀ ಫಸ್ಟ್ ಮೆಥಡ್ ಅಂದ್ರೆ ನ ನೀವು ವೆರಿ ಮಾಡ್ತಾ ಹೋದಾಗ ಸಪ್ಲೈದು ಏನೇನಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅದನ್ನ ಇಲ್ಲಿ ತಗೊಂಡಿದ್ದಾರೆ ಅಷ್ಟೇ ಬೇರೆನೂ ತಗೊಂಡಿಲ್ಲ ಓಕೆ ಯಾ

ಸೊ ಇವಾಗ ಏನ್ ಮಾಡ್ತಾ ಇದೀವಿ ನಮ್ಗೆ ಇಲ್ಲಿ ಎಲ್ಲ ಎಫ್ ಇದೆ ಈ ಎಫ್ ಜಾಗದಲ್ಲಿ ವಿ ಆರ್ ಕನ್ಸಿಡರಿಂಗ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ದಟ್ ಇಸ್ ಎಫ್ ಆರ್ ಫೈನ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಫ್ ಆರ್ ನ ಕನ್ಸಿಡರ್ ಮಾಡ್ತಾ ಇದೀವಿ ನೀವು ಇಲ್ಲಿ ಗಮನ ಇಟ್ಟು ನೋಡಬಹುದು ಸೊ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಫ್ ಆರ್ ನ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಸೊಟ್ಸ್ ಟು ಪೈ ಎಫ್ ಆರ್ ಎಲ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಪೈ ಎಫ್ ಆರ್ ಸಿ ಎಫ್ ಆರ್ ಅಂದರೆ ಆರ್ ಮೈಟ್ ಪಿ ಎನಿ ವ್ಯಾಲ್ಯೂ ಸೊ ಝೀರೋ ಟು ಸಮ್ ಇನ್ಫಿನಿಟಿ ಆರ್ ಸಿ ರೈಟ್ ಯಾ ಓಕೆ ಆ್ಯಂಡ್ ನೌ ಆರ್ ಆರ್ ಇಸ್ ಈಕ್ವಲ್ ಟು ನಾವೇನು ಮಾಡಬೇಕು ಎರ್ ಎಫ್ ಆರ್ನ ಕಾಮನ್ ತೆಗೆದಾಗ ನಮಗೆ ಸಿಗುತ್ತೆ ಯು ಕೆ ರೂಟ್ ಆಫ್ ಎಲ್ ಸಿ ಯು ಕೆ ರೈಟ್ ಯು ಕೆ ಟು ಪೈ ರೂಟ್ ಆಫ್ ಎಲ್ ಸಿ ಎಫ್ ಆರ್ ಎಲ್ ಇಸ್ ಈಕ್ವಲ್ ಟು ಒನ್ ಬೈ ಟು ಪೈ ಎಫ್ ಆರ್ ಸಿ ವಾಟ್ ಇಸ್ ದಿಸ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ ಎಲ್ ಇಸ್ ಟು ಪೈ ಎಫ್ ಎಲ್ ಆ್ಯಂಡ್ ಎಕ್ಸ್ ಸಿ ಇಸ್ ಈಕ್ವಲ್ ಟು ಒನ್ ಬೈ ಟೂ ಪೈ ಎಫ್ ಸಿ ನಾವೀಗ ಎಫ್ ಬದ್ಲು ಏನು ಮಾಡ್ತಾ ಇದ್ದೀವಿ ಎಫ್ ಆರ್ ಬರೀತಾ ಇದ್ದೀವಿ ಎರಡೂ ಕಡೆ This is XL is equal to Xc, and after that, you get Fr is equal to 1 by 2 pi root of Lc. Right? Okay. Fr is known as a resonant frequency, as well now have taught you. Right. At resonance, the current through the circuit is maximum. Resonance the current maximum agle held So that is given by IR. So the maximum current IR for this frequency Fr. So E R and the value. andre it might be 0 to infinity. ಸೊ ಹಾಗಾಗಿ ನಾವು ಆರ್ ನ ಎಲ್ಲ ಕಡೆ ಬರೀತಾ ಇದೀವಿ ಸೊ ಯು ನೀಡ್ ನಾಟ್ ಟು ಲೀವ್ ದಟ್ ಆರ್ ಬಿಕಾಸ್ ಆರ್ ಅಂತಂದ್ರೆ ನಿಮಗೆ ಐದರ್ ಜೀರೋ ಇರ್ಬೋದು ಐದರ್ ಫ್ರೀಕ್ವೆನ್ಸಿ ಎಫ್ ನಾಟ್ ಇರ್ಬೋದು ಎಫ್ ಒನ್ ಇರ್ಬೋದು ಎಫ್ ಟು ಇರ್ಬೋದು ಎಫ್ ಟ್ರಿ ಇರ್ಬೋದು ಅಥವಾ ಎಫ್ ಇನ್ಫಿನಿಟಿರ್ಬೋದು ವಿರೋಣ ಸೊ ಬಟ್ ನಾವು ಆರ್ ನ ನೀವು ಕನ್ಸಿಡರ್ ಮಾಡಲೇಬೇಕು ಸೊ ದಟ್ ಇಸ್ ಯರ್ ಐ ಆರ್ ಇಸ್ ಈಕ್ವಲ್ ಟು ದ ಕರೆಂಟ್ ಐ ಆರ್ ಅಟ್ ವಿಚ್ ದ ಫ್ರೀಕ್ವೆನ್ಸಿ ಇಸ್ ಮ್ಯಾಕ್ಸಿಮಮ್ ರೈಟ್ ಸೊ ಸಾರಿ ದ ಫ್ರೀಕ್ವೆನ್ಸಿ ಎಫ್ ಆರ್ ಫಾರ್ ವಿಚ್ ದ ಕರೆಂಟ್ ಮ್ಯಾಕ್ಸಿಮಮ್ ಮೀನ್ಸ್ ದಟ್ ಇಸ್ ಐ ಆರ್ ಕರೆಕ್ಟ್ ಈ ಫ್ರೀಕ್ವೆನ್ಸಿ ಎಫ್ ಆರ್ ಗೆ ಏನಾಗ್ತಾ ಇದೆ ನಿಮ್ಮ ಕರೆಂಟ್ ಮ್ಯಾಕ್ಸಿಮಮ್ ಇದೆ ದಟ್ ಕರೆಂಟ್ ಟು ಬಿ ಐ ಆರ್ ಸೊ ದಟ್ ಇಸ್ ಇಸ್ ಈಕ್ವಲ್ ಟು ಇ ಬೈ ಆರ್ ರೈಟ್ ಇ ಯಾಕೆ ನೋಡಿ ನಾವು ತಗೊಂಡಿರೋದೆ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಇ ಸೊ ನಾವು ಅದನ್ನೇ ತಗೋಬೇಕು ವಿ ಬೈ ಆರ್ ತಗೊಂಡ್ಬಿಟ್ಟಿರಾ ನಿಮ್ ತಗೊಂಡಿರೋದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಇ ಸೊ ಹಂಗಾಗಿ ಇಟ್ ಇಸ್ ಇ ಬೈ ಆರ್ ಓಕೆನಾ ಸೊ ವಿಚ್ is ಇಸ್ ಈಕ್ವಲ್ ಟು ಐ ಎಮ್ Right, you can also call this as I m. Right. Okay. Yeah. For the values of frequency less than fr. So it is xc is what I can say the uh, greater than xl and for frequency more than fr, xl is greater than xc as shown in the figure. Right. This is what is the thing. Okay. Yeah. Now huh. ಕ್ವಾಲಿಟಿ ಫ್ಯಾಕ್ಟರ್ ಬಗ್ಗೆ ತಿಳ್ಕೊಳ್ಳೋಣಂತೆ ಇವಾಗ ಬರ್ತಾ ಇದೀವಿ ಕ್ವಾಲಿಟಿ ಫ್ಯಾಕ್ಟರ್ ಗೆ ಸೊ ಇದರಲ್ಲಿ ಯಾವುದೇ ತರ ನೀವು ಡೆಫಿನೇಶನ್ ಕಲಿಲಿಲ್ಲ ಸೊ ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ ಹೇಗಿದೆ ಮತ್ತೆ ಸೀರೀಸ್ ರೆಸೋನೆಂಟ್ ಸರ್ಕ್ಯೂಟ್ ಇನ್ಪಿಡನ್ಸ್ ಕಲ್ತ್ಕೊಂಡ್ರಿ ಮತ್ತೆ ನಿಮಗೆ ಸೀರೀಸ್ ರೆಸಡೆನ್ಸ್ ಸರ್ಕ್ಯೂಟ್ ಹೇಗಾಗುತ್ತೆ ಒಂದು ಸರ್ಕ್ಯೂಟು ಸೀರೀಸ್ ಅಲ್ಲಿ ಯಾವಾಗ ಇರುತ್ತೆ ಅದನ್ನು ಕಲ್ತ್ಕೊಂಡ್ರಿ ಮತ್ತೆ ನೀವು ಆ ಟೈಮಲ್ಲಿ ಏನಾಗುತ್ತೆ ಎಕ್ಸೆಲ್ ಇಸ್ ಈಕ್ವಲ್ ಟು ಎಕ್ಸಿ ಆಗುತ್ತೆ ಅಂತ ಹೇಳಿದ್ವಿ ಏನಂತ ಫ್ರೀಕ್ವೆನ್ಸಿ ವೇರಿ ಮಾಡ್ತಾ ಹೋದಾಗ ಸಪ್ಲೈದು ಎಕ್ಸ್ ಎಲ್ ಇಸ್ ಈಕ್ವಲ್ ಟು ಮಾಡಿದ್ವಿ ಅದನ್ನು ಬರ್ಕೊಂಡ್ವಿ ಆ್ಯಂಡ್ ನಾವು ಅದಕ್ಕೆ ಏನನ್ನ ಕಂಡೀಷನ್ ತಗೊಂಡ್ವಿ ಅಂದರೆ ನಮ್ಮ ಎಕ್ಸೆಲ್ ಇಸ್ ಈಕ್ವಲ್ ಟು ಎಕ್ಸಿ ಆಗುವಾಗ ನಮ್ಮ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಫ್ ಆರ್ ಅಂತ ಇಲ್ಲಿ ಗಮನಿಸಿದ್ರಿ ಬೈ ವೇರಿಂಗ್ ದ ಫ್ರೀಕ್ವೆನ್ಸಿ ಆಫ್ ಸಪ್ಲೈ ಅಂತ ಸೊ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ ಅಂದ್ರೆ ನಾವು ಸಪ್ಲೈದು ಫ್ರೀಕ್ವೆನ್ಸಿ ವೆರಿ ಮಾಡ್ತಾ ಹೋಗ್ತಿವಿ ಸೊ ನಮ್ಗೆ ಲಾಸ್ಟ್ ಫ್ರೀಕ್ವೆನ್ಸಿ ಬಂದು ಎಫ್ ಆರ್ ಸೊ ನಾವು ಎಫ್ ಆರ್ ಗೆ ವೇರಿ ಮಾಡಿದಾಗ ಏನಾಗುತ್ತೆ ನಿಮ್ಮ ಎಕ್ಸೆಲ್ ವಿಲ್ ಬಿಕಮ್ ಈಕ್ವಲ್ ಟು ಎಕ್ಸಿ ಸೊ ನಾವು ಒಂದೊಂದೇ ಒಂದೊಂದೇ ಫ್ರೀಕ್ವೆನ್ಸಿನ ವೆರಿ ಮಾಡ್ತಾ ಮಾಡ್ತಾ ಹೋಗ್ತೀವಿ ನಮಗೆ ಅಟ್ ಲಾಸ್ಟ್ ಒಂದು ಪಾಯಿಂಟ್ ಆಫ್ ಫ್ರೀಕ್ವೆನ್ಸಿಗೆ ಒಂದು ಫ್ರೀಕ್ವೆನ್ಸಿಗೆ ನಮಗೆ ಏನಾಗುತ್ತೆ ದಿಸ್ ಎಕ್ಸ್ ಎಕ್ಸೆಲ್ ವಿಲ್ ಬಿಕಮ್ ಈಕ್ವಲ್ ಟು ಎಕ್ಸಿ ಆ ಫ್ರೀಕ್ವೆನ್ಸಿ ಎಫ್ ಆರ್ ಅಂತ ತೊಗೊಂಡ್ವಿ ಮಧ್ಯೆ ತಿರ್ಗ ನಾವೇನು ಮಾಡಿದ್ವಿ ವಿ ಈಕ್ವೇಟೆಡ್ ಎಲ್ ಇಸ್ ಈಕ್ವಲ್ ಟು ಎಕ್ಸಿ ವಿ ನೋ ದಟ್ ಎಕ್ಸ್ ಎಲ್ ಇಸ್ ದಿಸ್ ಆ್ಯಂಡ್ ಸಿ ಇಸ್ ದಿಸ್ ಇಲ್ಲಿ ಎಫ್ ಜಾಗದಲ್ಲಿ ಎಫ್ ಆರ್ ಬರ್ಕೊಂಡ್ವಿ ಯಾಕೆಂದರೆ ನಮ್ಮ ಎಕ್ಸ್ ಎಲ್ ಈಕ್ವಲ್ ಟು ಎಕ್ಸಿ ಆಗೋದೇ ಯಾವಾಗ ಫಾರ್ ಯರ್ ಫ್ರೀಕ್ವೆನ್ಸಿ ಎಫ್ ಆರ್ ಅದಕ್ಕೆ ಎಫ್ ಬದಲಿ ಎಫ್ ಆರ್ ಬರ್ಕೊಂಡ್ವಿ ಆ್ಯಂಡ್ ವಿ ಫೌಂಡ್ ಔಟ್ ವಾಟ್ ಇಸ್ ಎಫ್ ಆರ್ ಆ್ಯಂಡ್ ವಿ ಆಲ್ಸೋ ಟೋಲ್ ದಟ್ ಎಫ್ ಆರ್ ಇಸ್ ಅಸ್ನೆಟ್ ಫ್ರೀಕ್ವೆನ್ಸಿ ಎಸ್ ಐ ಟೋಲ್ ಯು ಬಿಫೋರ್ ಇಟ್ ಸೆಲ್ಫ್ ಆ್ಯಂಡ್

The quality factor of a coil and weave of equations uh, the 6.4 and 6.5 may be defined as the ratio of the inductive reactance or capacitive reactance at resonance to the resistance of the coil. So it's the ratio for inductive or capacitive reactance at resonance to the resistance of the coil. So that I tell you about that I'll come to this here. See during series resonance the voltages across the reactive elements that is ಇಂಡಕ್ಟನ್ಸ್ ಅಂಡ್ ಕೆಪಾಸಿಟನ್ಸ್ ಇನ್ಕ್ರೀಸ್ ಟು ಮೆನಿ ಎ ಟೈಮ್ಸ್ ಮೋರ್ ದನ್ ದ ಅಪ್ಲೈಡ್ ವೋಲ್ಟೇಜ್ ಇಟ್ಸ್ ಸೆಲ್ಫ್ ರೆಡ್ ಸಿರೀಸ್ ರೆಸೋನೆನ್ಸಲ್ಲಿ ನಿಮ್ಮ ವೋಲ್ಟೇಜ್ ಕತೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರೆಂಟು ನಾನೇನು ಹೇಳಿದೆ ಇಟ್ ವಿಲ್ ಬಿ ಮ್ಯಾಕ್ಸಿಮಮ್ ಫರ್ ದರ್ ಫ್ರೀಕ್ವೆನ್ಸಿ ಎಫ್ ಆರ್ ಅಂತ ಹೇಳಾಗಿತ್ತು ಈಗ ವೋಲ್ಟೇಜ್ ಏನು ವೋಲ್ಟೇಜ್ ದ ರಿಯಾಕ್ಟಿವ್ ಎಲಿಮೆಂಟ್ಸ್ ದಟ್ ಇಸ್ ಇಂಡಕ್ಟೆಂಟ್ ಇಂಡಕ್ಟೆನ್ಸ್ ಅಂಡ್ ಕೆಪಾಸಿಟನ್ಸ್ ರಿಯಾಕ್ಟಿವ್ ಎಲಿಮೆಂಟ್ ಯಾವುದು ಇಂಡಕ್ಟನ್ಸು ಮತ್ತು ಕೆಪಾಸಿಟೆನ್ಸು ಸೊ ಅದರಲ್ಲಿ ಬರುವಂತ ವೋಲ್ಟೇಜ್ ಏನಾಗುತ್ತೆ ದೇ ಇನ್ಕ್ರೀಸ್ ಟು ಮೆನಿ ಎ ಟೈಮ್ಸ್ ದಾನ್ ದ ಅಪ್ಲೈಡ್ ವೋಲ್ಟೇಜ್ ಇಟ್ ಸೆಲ್ ಸೊ ನೀವು ಅಪ್ಲೈ ಮಾಡೋ ವೋಲ್ಟೇಜ್ಗಿಂತನೂ ಹೆಚ್ಚಾಗಿ आऊ अदरली बरोवंत वोल्टेज अक्रॉस दैट पर्टिकुलर इंडक्टेंस और कैपेसिटेंस इन वोल्टेज बरोते आढे जास्ती आक्तो होवते दैट इज ओनली गेट इंक्रीज टू मेनी टाइम्स व्हेन इट इज इन सीरीज रेसोनेंस राइट सो जस्ट अ मिनट आई एम सॉरी प्लीज वेट ओके ರೈಟ್ ಐ ಹೋಪ್ ಯು ಅಂಡರ್ಸ್ಟುಡ್ ಅಲ್ವಾ ಸೊ ಈ ಇದ್ರ ಅಕ್ರಾಸ್ ಏನು ವೋಲ್ಟೇಜ್ ಇದೆ ಇಂಡಕ್ಟನ್ಸ್ ಮತ್ತೆ ಕೆಪಾಸಿಟಿನ್ಸ್ ಅಕ್ರಾಸ್ ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸಿರೀಸ್ ಎಸ್ನೆಂಟಲ್ಲಿ ಇದ್ದಾಗ ದಾನ್ ದ ವೋಲ್ಟೇಜ್ ದಟ್ ಯು ಅಪ್ಲೈ ನೀವೇನು ಅಪ್ಲೈ ಮಾಡ್ತಿರೋ ವೋಲ್ಟೇಜ್ ಅದಕ್ಕಿಂತನೂ ವೋಲ್ಟೇಜ್ ಅಕ್ರಾಸ್ ದೀಸ್ ಟು ವಿಲ್ ಬಿ ಮೋರ್ ವೆನ್ ದ ಸರ್ಕ್ಯೂಟ್ ಇಸ್ ಅ ಸೀರಿಯಸ್ ರೆಸೋನೆನ್ಸ್ ಓಕೆನಾ ಎಸ್ ಆ್ಯಂಡ್ ಸೊ ನಾ ವಟ್ ರೆಸೋನೆನ್ಸ್ ಐ ಆರ್ ಇಸ್ ಈಕ್ವಲ್ ಟು ಬಟ್ ಐ ಆರ್ ಇಸ್ ಈಕ್ವಲ್ ಟು ಇ ಬೈ ಆರ್ ಆರ್ ಐ ಎಮ್ ಇದು ನಾವು ಮಾಡಿದ್ವಿ ಅಲ್ವಾ ಇಲ್ಲೇ ಇದೆಯಲ್ಲ ಅದು ನಾನು ಪಿ ಪಿ ಟಿ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ಬಟ್ ಏನಕ್ಕೆ ನಾವು ಇದನ್ನ ಬುಕ್ಕಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಅಂದ್ರೆ ನಿಮ್ಗೆ ಅನ್ನಿಸ್ಬೋದು ಬರ ತೋರಿಸ್ಬೋದಲ್ಲ ಪುಸ್ತಕ ಏನಕ್ಕೆ ಅಂತ ಏನಕ್ಕೆ ಅಂದರೆ ದೀಸ್ ಆರ್ ಆಲ್ ಕ್ವೈಟ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಆಯಿತಾ ಸೊ ಇದಕ್ಕೆ ನಾವು ಪ್ರೂಫ್ ಸಮೇತ ತೋರಿಸ್ಬೇಕಾಗುತ್ತೆ ಹಿಂಗೆ ಇರೋದು ನೀವು ಇದನ್ನೇ ಬರಿಬೇಕು ಅಂತ ಆಯ್ತಾ ಇಲ್ಲಾಂದ್ರೆ ನಿಮ್ಗೆ ಒಂದೊಂದು ಕಡೆ ಒಂದೊಂದು ಥರ ಕೊಡ್ತಾರೆ ನೀವೇನು ಮಾಡ್ತೀರಾ ಅಂದರೆ ಅದನ್ನೇ ನೀವು ನೋಡ್ಕೊಂಡು ಬರೆದ್ಬಿಡ್ತೀರಾ ಸೊ ಅದಕ್ಕಾಗಿ ನಾನೊಂದು ಸ್ಟ್ಯಾಂಡರ್ಡ್ ಡಿರೈವೇಷನನ್ನು ಕೊಡ್ತೀನಿ ಅದನ್ನೇ ಎಕ್ಸಾಮಿಗೆ ಬರೀದಿ ಬೇರೆನೂ ಬರೆಯೋದಕ್ಕೆ ಹೋಗ್ಬಿಡಿ ತುಂಬ ಮೆಟೀರಿಯಲ್ಗಳಲ್ಲಿ ಒಂದೊಂದು ಮೆಟೀರಿಯಲ್ ಒಂದೊಂದು ಥರ ಡಿರೈವೇಷನ್ನ ಫಾಲೋ ಮಾಡುತ್ತಾರೆ ಇವಾಗ ನೀವು ಸ್ಟಾರ್ಟ್ ಡೆಲ್ಟಾನೆ ನೋಡೋದಾದ್ರೆ ಫಸ್ಟ್ ಅಲ್ಲಿ ಒಂದೊಂದು ನೋಟ್ಸ್ ಅಲ್ಲ ಒಂದೊಂದರ ಡಿರೈವೇಷನ್ ಕೊಟ್ಟಿದ್ದಾರೆ ಸ್ಟಾರ್ ಟು ಡೆಲ್ಟಾ ಏನಕ್ಕೆ ಅಂದ್ರೆ ಅವರು ರೆಸಿಡೆನ್ಸ್ ನೇಮಿಂಗ್ ಡಿಫ್ರೆಂಟ್ ಮಾಡಿರ್ತಾರೆ ಸೊ ಸ್ಟಾರ್ ಅಲ್ಲಿ ಇರುವಂತಹ ರೆಸಿಡೆನ್ಸ್ ನೇಮಿಂಗ್ ಡಿಫ್ರೆಂಟ್ ಮಾಡಿರ್ತಾರೆ ಡೆಲ್ಟಾ ಅಲ್ಲಿ ಇರುವಂತ ರೆಸ್ಟೆನ್ಸ್ ನೇಮಿಂಗ್ನ ಡಿಫರೆಂಟ್ ಮಾಡಿರ್ತಾರೆ ಸೊ ದಟ್ ವಾಟ್ ಹ್ಯಾಪನ್ಸ್ ಇಸ್ ದಾಟ್ ಸೊ ಇಟ್ ವಿಲ್ ಲೀಡ್ ಟು ವಾಟ್ ಐ ಕ್ಯಾನ್ ಸೇ ದಿ ದಿಸ್ ಫನ್ ವಿಚ್ ವಿಲ್ ಲೀಡ್ ಟು ವಾಟ್ ಐ ಕೆನ್ ಸೇ ಬಿಗ್ ಪ್ರಾಬ್ಲಮ್ ಸೊ ಹಾಗಾಗಿ ನಾನೇನ್ ಮಾಡಿದೆ ನಿಮ್ಮ ಒಂದು ಸ್ಕೀಮ್ ಆಫ್ ಅಲ್ಲಿ ಏನು ರೆಸಿಸ್ಟೆನ್ಸ್ ನೇಮಿಂಗ್ ಮಾಡಿದ್ದಾರೆ ರೆಸಿಸ್ಟೆನ್ಸ್ ನೇಮಿಂಗ್ ಮಾಡಿದ್ದಾರೆ ಸ್ಟಾರ್ ಮತ್ತು ಡೆಲ್ಟಾ ಟ್ರಾನ್ಸ್ಫಾರ್ಮೇಷನ್ ಡಯಾಗ್ರಾಮ್ಗೆ ಅದನ್ನೇ ಇಟ್ಕೊಂಡು ನಾನೇನು ಮಾಡಿದೆ ಅಂತಂದ್ರೆ ಅದೇ ಥರನೇ ನೀವೂನು ವರ್ಕೌಟ್ ಮಾಡಿ ಮನ ಅದೇ ತರನೇ ನೀವು ಫಾಲೋ ಮಾಡಿ ಅಂತ ಹೇಳಿ ಅದಕ್ಕೆ ನಾನೊಂದು ಡಿರೈವೇಷನ್ನ ತಯಾರು ಮಾಡಿ ನಿಮ್ಗೆ ಹೇಳ್ಕೊಟ್ಟೆ ಹಾಗೇನೆ ಇಲ್ಲೂ ನಾನು ಸೆಟ್ ಆಫ್ ಡಿರೈವೇಷನ್ಸ್ನ ತೋರಿಸ್ಕೊಡ್ತೀನಿ ಸೊ ಹೆಂಗಿದೆ ಹಂಗೆ ಬರೀತೀರಾ ಅಂತ ಬೇರೆನೂ ಮಾಡಕ್ ಹೋಗ್ಬೇಡಿ ಓಕೆ ಹೇಗಿದೆನೋ ಡಿರೈವೇಷನ್ಸ್ ನೀವು ಹಾಗೆ ಬರೀತೀರಾ ಸೊ ಹಾಗೆ ಬರೆದಾಗ ನಿಮಗೆ ಏನಾಗುತ್ತೆ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಸೊ ಯು ಹ್ಯಾವ್ ಅ ವೆರಿ ಬಿಗ್ ರಿಲೀಫ್ ರೈಟ್ ವೆರಿ ಬಿಗ್ ರಿಲೀಫ್ ಆ್ಯಂಡ್ ನಿಮ್ಗೆ ಯಾವುದೇ ಓ ಈ ನೋಡ್ಸಲ್ಲಿ ಈ ಥರ ರಿಸರ್ವೇಶನ್ ಇತ್ತು ನಾನು ಹೀಗೆ ಬರಿಬೇಕಾ ಹಾಗೆ ಬರಿಬೇಕಾ ತಲೆ ನಾವು ಸೊ ಅದರಿಂದ ಎಲ್ಲ ಮುಕ್ತಿ ಸಿಗತ್ತೆ ನಿಮಗೆ ಆಯ್ತಾ ಫೈನ್ ಓಕೆ ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟನ್ಸ್ ಎಲ್ಲಿ ಇವಾಗ ನಾವು ಇಂಡಕ್ಟನ್ಸ್ ಬಗ್ಗೆ ಬರ್ತಾ ಇದೀವಿ ದಟ್ ಇಸ್ ಎಲ್ ದ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟನ್ಸ್ ಇಸ್ ಗಿವನ್ ಬೈ ವಿ ಎಲ್ ಆರ್ ಆ ನೀವು ಬರೀಲೇಬೇಕು ಏನು ಕಾರ್ ನೀವು ಬರೀಲೇಬೇಕು ಅಂದರೆ ನಾವು ಫ್ರೀಕ್ವೆನ್ಸಿ ಎಫ್ ಆರ್ ಅಂತ ಕನ್ಸಿಡರ್ ಮಾಡಿದ್ದೀವಿ ಆರ್ ಅಂದ್ರೆ ಇಟ್ ಬಿ ಜೀರೋ ಒನ್ ಟೂ ತ್ರೀ ಟಿಲ್ ಇನ್ಫಿನಿಟಿ ಆಯ್ತಾ ಸೊ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ವ್ಯಾಲ್ಯೂಗೆ ದಟ್ ಇಸ್ ಆ ಪರ್ಟಿಕ್ಯುಲರ್ ಆರ್ ವ್ಯಾಲ್ಯೂಗೆ ನಿಮ್ಗೆ ಏನಾಗುತ್ತೆ ಸೊ ಯಾರ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಹೇಗಿರುತ್ತೆ ಏನೋ ಅಂತಲೇ ಡಿಸೈಡ್ ಮಾಡ್ತಾ ಇದ್ದೀವಿ ರೈಟ್ ಫ್ರೀಕ್ವೆನ್ಸಿ ಇಸ್ ಯಾರ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಫ್ ಆರ್ ಇಸ್ ಯರ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ವರ್ ಕರೆಂಟ್ ಬಿಕಮ್ಸ್ ಮ್ಯಾಕ್ಸಿಮಮ್ ಆಯ್ತಾ ಸೊ ಆ ಒಂದು ಎಫ್ ಆರ್ ಅನ್ನೋ ಫ್ರೀಕ್ವೆನ್ಸಿಗೆ ನಿಮ್ಗೆ ಏನಾಗುತ್ತೆ ವೋಲ್ಟೇಜ್ ಕತೆ ಏನು ವೋಲ್ಟೇಜ್ ಕತೆ ಏನು ಅಂದರೆ ಸೊ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟನ್ಸ್ ಆ್ಯಂಡ್ ಕೆಪಾಸಿಟನ್ಸ್ ವಿಲ್ ಗೆಟ್ ಇನ್ಕ್ರೀಸ್ ದ್ಯಾನ್ ದ ವೋಲ್ಟೇಜ್ ದಟ್ ಯು ಅಪ್ಲೈ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ನಾವೇನು ಮಾಡಬೇಕು ವಿ ಆರ್ ಟು ಫೈಂಡ್ ದ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟೆನ್ಸ್ ಸೆಲ್ ಅಟ್ ಅ ವ್ಯಾಲ್ಯೂ ಆರ್ ಸೊ ಹಾಗಾಗಿ ನಾವೇನು ಮಾಡಬೇಕು ವಿ ಎಲ್ ದಟ್ ಇಸ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟನ್ಸ್ ಸೆಟ್ ಟು ಬಿ ಎಲ್ ಆ್ಯಂಡ್ ದಿಸ್ ಆರ್ ಎಸ್ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ದಟ್ ಇಸ್ ಎಫ್ ಆರ್ ಸೊ ಆ ಆರ್ ವ್ಯಾಲ್ಯೂನ ಎಲ್ಲ ಕಡೆನು ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ ಬಿಕಾಸ್ ನಾವು ಒಂದು ಆ ಆರ್ ಅನ್ನೋ ಒಂದು ವ್ಯಾಲ್ಯೂ ನಲ್ಲಿ ನಾವು ನಮ್ಮ ದು ಮತ್ತೆ ವೋಲ್ಟೇಜ್ನ ಡಿಸೈಡ್ ಮಾಡ್ತಾ ಇದೀವಿ ರೈಟ್ ಇವಾಗ ಆರ್ನ ನಾವು ಜೀರೋ ಅಂತ ತಗೊಂಡ್ರೆ ನಮಗೆ ಎಫ್ ನಾಟ್ ಅನ್ನೋ ಒಂದು ಫ್ರೀಕ್ವೆನ್ಸಿನಲ್ಲಿ ಸೊ ನಿಮ್ಗೆ ಐ ನಾಟ್ ಏನು ಅಥವಾ ವಿ ನಾಟ್ ಏನು ಅನ್ನೋದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಲ್ವಾ ಹಾಗೆ ಇಲ್ಲೂ ಓಕೆನಾ yeah for a frequency fr what is their ir value that's the current and what is their voltage vr right so here we are considering particularly with respect to inductance okay na? yeah so it is im into X L, right v is equal to ir this is the uh, what i can say the this one inductance to i so is inductance v is equal to ir into you, but it is resistance any the inductance there. So that is why it is im into XLR. XLR is nothing but the inductance XL. So this inductance L is nothing but XL. And this R is the value that is 0 to infinity. As we don't know what is R, we are keeping it as R as Fine. Okay. Yeah. So now what is IM? You know the time is equal to E by R as told it over here and here also. So it is E by R into XLR. ವಾರನ್ ಯಾರ್ ಎಕ್ಸ್ ಎಲ್ ಆರ್ ಬೈ ಆರ್ ಎಂಟು ಈನೇಳ್ತಾ ಇರ್ತೀವಿ ಎಕ್ಸ್ ಎಲ್ ಆರ್ ಇಲ್ಲೇ ಹೋಗುತ್ತೆ ಸೊ ಎಸ್ ಸ್ಟೂಡೆಂಟ್ಸ್ ವೆರಿ ಮಚ್ ಸಾರಿ ಆ್ಯಕ್ಚುಲಿ ಇದು ಸಟಿಸ್ಟ್ರಾಕ್ಷನ್ ಅಂದ್ರೆ ಮಿಡಲ್ ಆ್ಯಕ್ಚುಲಿ ಸ್ಟೋರೇಜ್ ಜಾಸ್ತಿ ಆಗಿತ್ತು ಸೊ ಸೈಜ್ ಲಿಮಿಟ್ ಇಷ್ಟ ಅಂತ ಹೇಳಿ ಆಫ್ ಆಗೋಯ್ತು ಸೊ ಮತ್ತೆ ತಿರ್ಗಾ ನಾನು ಎಲ್ಲ ಸ್ಟೋರೇಜ್ನೆಲ್ಲ ಇರೇಸ್ ಮಾಡಿಬಿಟ್ಟು ಮತ್ತೆ ನಿಮ್ಗಾಗಿ ವಾಪಸ್ ಬಂದಿದ್ದೀನಿ ಸೊ ದಿಸ್ ಹ್ಯಾಪನ್ಸ್ ಕ್ವೈಟ್ ಆಫೆನ್ಸ್ ಸೊ ಹಾಗಾಗಿ ಐ ಹ್ಯಾವ್ ಟು ಮೇಕ್ ಶೋರ್ ದಟ್ ಐ ವುಡ್ ಬಿ ಮೈಂಟೈನಿಂಗ್ ದ ಸ್ಟೋರೇಜ್ ಆ್ಯಂಡ್ ಐ ವುಡ್ ಬಿ ಮೇಕಿಂಗ್ ಯೂ ಇಟ್

right so he gave red video and i don't want to repeat the same right now we are discussing out here right yeah so here you can see that it is yeah so it is uh, yeah okay got it so this xlr is equal to wrl w is equal to 2 pi f right w is equal to huh. ಟೂ ಪೈ ಎಫ್ ಐ ಆಮ್ ಸಾರಿ ಟೂ ಪೈ ಅಂತ ಹೇಳಿದರೆ ತಪ್ಪಾಯ್ತು ಆಮ್ ಸಾರಿ ಇಟ್ ಎಸ್ ಟು ಪೈ ಎಫ್ ನಾನು ಮುಂಚೆ ಟೂ ಪೈ ಯಾರ ಅಂತ ಹೇಳಿದ್ನೆ ನನಗೆ ಈ ಹಿಂದೆ ಐ ಮೀನ್ ಈ ವಿಡಿಯೋನಲ್ಲೇನೆ ಸೊ ಇಟ್ ಎಸ್ ಐ ಆಮ್ ಸೊ ಸಾರಿ ಫಾರ್ ಟೆಲಿಂಗ್ ಇಟ್ ಆಗಸ್ ಟೂ ಪೈ ಎಫ್ ರೈಟ್ ಒಮೆಗಾ ಒಮೆಗಾ ಇಸ್ ಟೂ ಪೈ ಎಫ್ ಸೊ ಅದಕ್ಕೆ ನಾವೇನು ಮಾಡ್ತಾ ಇದೀವಿ ಇಲ್ಲಿ ಟೂ ಪೈ ಎಫ್ ಬಂದು ಡೈರೆಕ್ಟಾಗಿ ಒಮೆಗಾ ಆರ್ ಅಂತ ಬರೀತಾ ಇದೀವಿ ಇಲ್ಲಿ ಎಲ್ಲಿದೆ ಆ್ಯಂಡ್ ದಿಸ್ ಇಸ್ ಆರ್ ರೈಟ್ ಇನ್ ಟು ಇ ಸೊ ವಿಚ್ ಎಸ್ ಇಸ್ ಈಕ್ವಲ್ ಟು ಕ್ಯೂ ಎಸ್ ಇನ್ ಟು ಇ ಸೊ ಕ್ಯೂ ಎಸ್ ಇಸ್ ಈಕ್ವಲ್ ಟು

ಎಕ್ಸ್ ಎಲ್ ಆರ್ ಅಂದರೆ ಟೂ ಪೈ ಎಫ್ ಆರ್ ಎಲ್ ಅಂತ ಟು ಪೈ ಎಫ್ ಆರ್ ನಾವೇನು ಬರೀತಾ ಇದೀವಿ ವಿ ಆರ್ ರೈಟಿಂಗ್ ಇಟ್ ಆಸ್ ಒಮೆಗಾ ಆರ್ ಒಮೇಗಾ ಎಸ್ ಕೊಟ್ಟು ಟು ಪೈ ಎಫ್ ಆಸ್ ವಾಲ್ ವಲ್ನು ರೈಟ್ ಅದು ಅದನ್ನ ಬರೀತಾ ಇದೀವಿ ರೈಟ್ ಅದಕ್ಕಿಂತನೂ ನಾವು ಈಸಿ ಅಲ್ವ ಇದೇನೆ ರೈಟ್ ಓಕೆ ನಾವು ಕ್ಯೂ ಎಸ್ ಎಸ್ ನೋನ್ ಎಸ್ ಅ ಕ್ವಾಲಿಟಿ ಫ್ಯಾಕ್ಟರ್ ಆಫ್ ದ ಸೀರಿಯಸ್ ಎಸ್ ಸರ್ಕ್ಯೂಟ್ ಸರ್ಕ್ಯೂಟರ್ ಸಿಂಪ್ಲಿ ದ ಕ್ವಾಲಿಟಿ ಫ್ಯಾಕ್ಟರ್ ಆಫ್ ಅ ಕಾಯಲ್ ರೈಟ್ ಐ ಹೋಪ್ ಯು ಕಾಟ್ ಕಾಟ ಇವಾಗ ನಾವು ಸಿ ಸೀದ್ ಕನ್ಸಿಡರ್ ಮಾಡ್ಬೇಕು ಇವಾಗ ನಾವು ಇಂಡಕ್ಟನ್ಸ್ ಅಂದ್ರೆ ಎಲ್ದು ಕನ್ಸಿಡರ್ ಮಾಡೋದು ಈಗ ಕೆಪಾಸಿಟೆನ್ಸ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಸೊಟ್ ಇಸ್ ವಿ ಸಿ ಆರ್ ಇಸ್ ಈಕ್ವಲ್ ಟು ಐ ಎಮ್ ಇನ್ ಟು ಎಕ್ಸ್ ಸಿ ಆರ್ ರೈಟ್ ವಿಚ್ ಎಸ್ ಇಸ್ ಈಕ್ವಲ್ ಟು ಇ ಬೈ ಆರ್ ಇವಾಗ ವಿ ಸಿ ಆರ್ ಅಂದ್ರೆ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟೆನ್ಸಸ್ ಐ ಎಮ್ ಇಂಟು ಎಕ್ಸ್ ಸಿ ಆರ್ ಸೇಮ್ ಪ್ರೋಸೆಸ್ ಸ್ಟೂಡೆಂಟ್ಸ್ ಏನು ಬದಲಾವಣೆ ಇಲ್ಲ ಈ ಐ ಎಮ್ ಅಂದ್ರೆ ಇ ಬೈ ಆರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಇ ಬೈ ಆರ್ ಇಂಟು ಎಕ್ಸ್ ಸಿ ಆರ್ ಅಂತ ಗೊತ್ತು ಎಕ್ಸ್ ಸಿ ಆರ್ ಅಂದ್ರೆ ನೋಟಿಸ್ ನಥಿಂಗ್ ಬಟ್ ಒನ್ ಬೈ ಟು ಪೈ ಎಫ್ ಆರ್ ಸಿ ರೈಟ್ ಆರ್ ರೈಟ್ ಇಟ್ ಆಸಿಲ್ ನೋಡಿ ಒಮೇಗಾರ್ ಅಂತ ಇದು ಬರೋದು ಒನ್ ಬೈ ತೊಗೊಂಡ್ಬಿಟ್ಟಿದ್ದಾರೆ ಎಫ್ ಆರ್ ಸಿ ಅಂತ ಬರುತ್ತೆ ಒನ್ ಬೈ ಟೂ ಪೈ ಎಫ್ ಆರ್ ಏನು ಒನ್ ಬೈ ಟು ಪೈ ಎಫ್ ಆರ್ ಇಸ್ ನಥಿಂಗ್ ಬಟ್ ವಾಟ್ ಇಟ್ ಇಸ್ ನಥಿಂಗ್ ಬಟ್ ಒಮೇಗಾರ್ ರೈಟ್ ಇಲ್ಲಿ ಒಮೇಗಾರ್ ಸಿ ಅಂತ ಬಂತ ಸೊ ಅದನ್ನೇ ಅವ್ರು ಈ ತರ ಬರ್ಕೊಂಡಿದ್ದಾರೆ ತಲೆ ಎಲ್ಲ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ರೈಟ್ ಓಕೆ ಆ್ಯಂಡ್ into this particular r e particular r really multiply hai hai. please to see through it right omega rc and illa. so you know that your x c r is equal to 1 by 2 pi f r c and 2 pi f r is nothing but omega r right that is omega r into c whole into this particular r which is over here right okay and this e is equal to q s into e ुलामेगा so ब Illa one by omega cr and bari bodo one by omega cr and bari bodo. Okay na? yes. And the quality factor of a coil in view of equation six point four and six point five may be defined as the ratio of inductive reactance or capacitive reactance at resonance. So this is inductive, this is capacitive reactance, and this is uh, inductive reactance. So it is the ratio of inductive reactance or capacitive reactance at resonance. To the resistance of the coil. This is resistance of the coil R, and this is nothing but your capacitive reactance, and this is nothing but inductive reactance. I hope you got it. Right? You got what is the definition, and you got how does that work? Fine? Okay. So now your K S is equal to omega RL by R. So now we have to this. How the? Okay. ಅಲ್ವಾ ಸೊ ವಿಚ್ ಇಸ್ ಇಸ್ ಈಕ್ವಲ್ ಟು ಟು ಪೈ ಎಫ್ ಆರ್ ಇಂಟು ಎಲ್ ಸೊ ನಾನು ಹೇಳಿದೆ ಅಲ್ವಾ ಇದು ಟು ಪೈ ಎಫ್ ಆರ್ ಎಲ್ ಅಂತ ಟೂ ಪೈ ಎಫ್ ಆರ್ ಅಂತ ಹೇಳಿ ಅದೇ ಟೂ ಪೈ ಎಫ್ ಆರ್ ಎಲ್ ಬೈ ಆರ್ ವಿಚ್ ಇಸ್ ಇಸ್ ಈಕ್ವಲ್ ಟು ಟು ಪೈ ಎಲ್ ಬೈ ಆರ್ ಇಂಟು ಒನ್ ಬೈ ಟೂ ಪೈ ರೂಟ್ ಆಫ್ ಎಲ್ ಸಿ ಏನಾಯ್ತು ಇಲ್ಲಿ ಈ ಎಫ್ ಆರ್ ಅಂದರೆ ಏನು ಫಾರ್ ಆರ್ ಆಸ್ ನಥಿಂಗ್ ಬಟ್ ಒನ್ ಬೈ ಟೂ ಬೈ ರೂಟ್ ಆಫ್ ಎಲ್ ಇಸ್ ಇಟ್ ನಾಟ್ ಎಸ್ ಸೊ ಅದನ್ನ ನಾವೇನು ಮಾಡಿದೀವಿ ಇಲ್ಲಿ ಬರ್ಕೊಂಡಿದ್ದೀವಿ ಇಂಟು ಒನ್ ಬೈ ಟೂ ಪೈ ರೂಟ್ ಆಫ್ ಪಿ ಎಲ್ ಸಿ ಸೊ ಎಫ್ ಆರ್ ನ ಈ ಕಡೆ ಬರ್ಕೊಂಡು ನಾವು ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡಿದ್ದೀವಿ ಇಲ್ಲಿ ಏನೇನಾಗುತ್ತೆ ಮಾಟರ್ ಅಂದರೆ ಟೂ ಪೈ ಟೂ ಪೈ ಗೆಟ್ಸ್ ಕ್ಯಾನ್ಸಲ್ ಆ್ಯಂಡ್ ಯು ಹಾವ್ ರೂಟ್ ಆಫ್ ಎಲ್ ಸಿ ಇದೆ ಆ್ಯಂಡ್ ಇಲ್ಲಿ ಎಲ್ ಬೈ ಆರ್ ಇದೆ ಮತ್ತೆ ಇಲ್ಲಿ ಒಂದಿದೆ ಅದನ್ನೇ ಏನ್ ಮಾಡಿದ್ದಾರೆ ವಿಟರ್ ಎಟ್ ಆಸ್ ಒನ್ ಬೈ ಆರ್ ಇಂಟು

ಇನ್ಫಿನಿಟಿ ಸೊ ನಮಗೆ ಗೊತ್ತಿಲ್ಲ ಸೊ ಬಟ್ ಆ ಆರ್ ವ್ಯಾಲ್ಯೂ ಆರ್ ವ್ಯಾಲ್ಯೂಗೆ ನಿಮ್ಮ ಒಂದು ಕರೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ವೋಲ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಬಿ ಅಟ್ ಇಂಡಕ್ಟನ್ ಅಂಡ್ ಕೆಪಾಸಿಟನ್ ಸೊ ವಾಟ್ ಇಸ್ ಟು ಹ್ಯಾಪನ್ ದಾರ್ ಸೊ ಯರ್ ವೋಲ್ಟೇಜ್ ಅಟ್ ದಟ್ ಪರ್ಟಿಕ್ಯುಲರ್ ಇಂಡಕ್ಟನ್ಸ್ ಅಂಡ್ ಅಕ್ರಾಸ್ ದಟ್ ಪರ್ಟಿಕ್ಯುಲರ್ ಇಂಡಕ್ಟನ್ಸ್ ಆರ್ ಕೆಪಾಸಿಟನ್ ವಿಲ್ ಗೆಟ್ ಇನ್ಕ್ರೀಸ್ಡ್ ವಿಲ್ ಗೆಟ್ ಇನ್ಕ್ರೀಸ್ಡ್ ದಾನ್ ದ ವೋಲ್ಟೇಜ್ ದಟ್ ಯು ಅಪ್ಲೈ ರೈಟ್ ದಟ್ ಇಸ್ ವಾಟ್ ಇಸ್ ಹ್ಯಾಪನ್ ಸೊ ಇದೆರಡು ಆಗುತ್ತೆ ಸೊ ನಾವೇನ್ ಮಾಡಿದ್ವಿ ಇವಾಗ ಕರೆಂಟ್ ದ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ದಟ್ ಇಸ್ ಎಫ್ ಆರ್ ಔಟ್ ಮಾಡಿದ್ವಿ ಕ್ವಾಲಿಟಿ ಫ್ಯಾಕ್ಟರ್ ಮುಖಾಂತರ ವಿ ಫೌಂಡ್ ಔಟ್ ದ ವೋಲ್ಟೇಜ್ ಅಕ್ರಾಸ್ ದ ಪರ್ಟಿಕ್ಯುಲರ್ ಕೆಪಾಸ್ಟನ್ಸ್ ಅಂಡ್ ವೋಲ್ಟೇಜ್ ಅಕ್ರಾಸ್ ದ ಪರ್ಟಿಕ್ಯುಲರ್ ಇಂಡಕ್ಟನ್ಸ್ ಅಂಡ್ ವಿ ಟು ದ ಕ್ವಾಲಿಟಿ ಫ್ಯಾಕ್ಟರ್ ಆಫ್ ಅ ಕಾಯಿಲ್ ಸೊ ಕ್ವಾಲಿಟಿ ಫ್ಯಾಕ್ಟರ್ ಆಫ್ ಎ ಕಾಯಿಲ್ ತಿಳ್ಕೊಂಡ್ವಿ ನಿಮಗೆ ಎರಡರಲ್ಲೂ ಬರುವಂಥದ್ದು ಕಾಮನ್ ಇನ್ನು ಇಟ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಲ್ ಬಟ್ ಇಲ್ಲಿ ಏನು ವೇರಿ ಆಗುತ್ತೆ ಫಾರ್ ದ ಇಂಡಕ್ಟನ್ಸ್ ಇಟ್ ಇಸ್ ದ

ಇದು ಬಂದು ನಿಮ್ಮ ಕೆಪಾಸಿಟು Reactances, right? Yes. So, I hope you got this particular problem. So, please do, sorry, particular lecture series. So, please do make sure that you like, share, and subscribe and share it to many more who are in need. And please do press the bell icon to get more and more updates on our channel. And the here, that I just find out the session. And tomorrow, we are going to discuss with respect to two topics that is selectivity and bandwidth. So, I uh, digital DST using very lockdown lecture series. सारी ओके बताते सो अब सो ना बिल्कुल ना सेलेक्टिटी अंड बैंडी मैं सायंकाली एस टी वेल्लेर्ीर बरत सो हे अगो इंट फ्लक्चुएट विंड दिसज वट इज एबो टेल यू स्टूडेंट्स अंड थैंक यू